ಒಂದು ಎಲ್ಲ ಊರು ಕೆಲಸ ಮಲ್ಪು ನಮಸ್ಕಾರ ವೀಕ್ಷಕರೇ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಇವತ್ತು ನಾವೇನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇವೆ ಇವತ್ತು ಹೊಸ ವಿಚಾರದೊಂದಿಗೆ ನಾವು ನಿಮ್ಮ ಜೊತೆಗೆ ಸೇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ವೀಕ್ಷಕರೇ ಏನು ನಮ್ಮ ಕರಾವಳಿಯ ಭಾಗ ತುಳುನಾಡಿಗೆ ತುಳು ಭಾಷೆಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ನೀಡಿದೆ ಕೊಡುಗೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಕಷ್ಟು ಪ್ರತಿಭೆಗಳು ಹೊರಹೊಮ್ಮಿದ್ದಾರೆ ಅಂಥದ್ದೇ ಒಂದು ವಿಶೇಷವಾದ ಒಂದು ಪ್ರತಿಭೆಗಳ ಜೊತೆಗೆ ಇವತ್ತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ಕರಾವಳಿ ಅನ್ನುವಂಥದ್ದು ಒಂದು ಕನ್ನಡ ಮತ್ತು ತುಳು ಮಿಶ್ರಿತವಾದಂತಹ ಒಂದು ಪ್ರಾದೇಶಿಕ ನೆಲ ಮತ್ತು ನಮ್ಮ ಈ ಜಲ ಇದೆಯಲ್ಲ ಈ ಒಟ್ಟಾರೆ ಈ ಪ್ರದೇಶದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೊಸ ಹೊಸತನವನ್ನು ಕಾಣುವಂಥ ಒಂದು ಪ್ರಯತ್ನಗಳನ್ನು ನಮ್ಮ ಜನ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಏನು ಇತ್ತೀಚೆಗೆ ಹೆಚ್ಚು ಕಡೆ ಬೆಂಗಳೂರು ಅಥವಾ ತಮಿಳುನಾಡು ಅಥವಾ ನಮ್ಮ ದೇಶ ಭಾರತದಲ್ಲಿ ಸಾಕಷ್ಟು ಬಾಲಿವುಡ್ ಹಾಲಿವುಡ್ಗಳಲ್ಲಿ ಹೆಸರು ಮಾಡಿದಂತಹ ಜನ ನಮ್ಮನ್ನು ನಾವು ನೋಡಿ ಖುಷಿ ಪಡ್ತಿದ್ದೆವು. ಆದರೆ ಇವತ್ತಿನ ಕೆಲವು ವರ್ಷಗಳಿಂದ ಈಚೆಗೆ ನಾವು ನೋಡ್ತಾ ಇದ್ದರೆ ಅವರಿಗೆ ಯಾರಿಗೂ ಏನು ನಾವು ಕಮ್ಮಿ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಕರಾವಳಿಯ ಜನ ಕೂಡ ಮುಂದೆ ಬರ್ತಾ ಇರುವಂಥದ್ದು ಕೂಡ ಬಹಳ ಶ್ಲಾಘನೀಯ. ವೀಕ್ಷಕರ ಏನು ಇವತ್ತು ನಿನ್ನೆ ಏನು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಒಂದು ಸಿನಿಮಾ ವಿಚಾರಗಳಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ರಜತ ಕಮಲ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕೆಲಸ ಆಗಿದೆ. ಬೇರೆ ಬೇರೆ ಗ್ರಾಮೀಣ ಭಾಷೆಗಳಲ್ಲಿ ಏನು ಉತ್ತಮವಾದ ಅತ್ಯುತ್ತಮವಾದ ಚಿತ್ರಗಳಿಗೆ ಏನು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಆಗಿದೆ. ಇವತ್ತು ನಾವು ಅದೇ ವಿಚಾರವಾಗಿ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ದೇವೆ ವೀಕ್ಷಕರೇ. ಇವತ್ತಿನ ನಮ್ಮ ವಿಶೇಷ ಚರ್ಚೆ ಏನು ಮದಿಪು ಅನ್ನುವಂತಹ ಒಂದು ಕನ್ನಡ ತುಳು ಸಿನಿಮಾಕ್ಕೆ ಒಂದು ರಜತ ಕಮಲ ಪ್ರಶಸ್ತಿ ನಮಗೆ ಬಂದಿದೆ. ಇದರ ಜೊತೆಗೆ ನಾವು ಚರ್ಚೆ ಮುಂದುವರಿಸಲಿಕ್ಕೆ ನಮ್ಮ ಜೊತೆಗೆ ಆ ಕಥಾನಾಯಕಿ ಪ್ರಮುಖವಾಗಿ ಕಥಾ ಏನು ಒಂದು ನಾಯಕನ ತಾಯಿ ಸಾಕು ತಾಯಿಯ ಪಾತ್ರದಲ್ಲಿ ನಮ್ಮ ಜೊತೆಗಿರುವವರು ನಮ್ಮ ಚರ್ಚೆಗೆ ಬಂದಿದ್ದಾರೆ. ಅದರ ಜೊತೆಗೆ ಇನ್ನು ಬಹಳ ಮುಖ್ಯವಾದಂಥ ಇಡೀ ಮದಿಪು ಸಿನಿಮಾದ ನಿರ್ದೇಶಕರಾಗಿರುವಂತಹ ಚೇತನ್ ಮುಂಡಾಡಿಯವರು ನಮ್ಮ ಜೊತೆಗೆ ಇದ್ದಾರೆ. ಅಲ್ಲದೆ ಇಡೀ ಚಿತ್ರಕ್ಕೆ ಒಂದು ಆಯಾಮವನ್ನು ಕೊಟ್ಟು ನಿರ್ಮಾಣ ಮಾಡಿದಂತಹ ಆಸ್ಥಾ ಪ್ರೊಡಕ್ಷನ್ನ ಸಂದೀಪ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬಹುಶಃ ಇದೆಲ್ಲ ಒಂದು ನಮಗೊಂದು ಸಂಭ್ರಮದ ದಿನ, ಸಂಭ್ರಮದ ವಿಚಾರ, ಸಂಭ್ರಮದ ಚರ್ಚೆ ಆಗ್ತದೆ ಅನ್ನುವಂಥ ಭಾವನೆಯೊಂದಿಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ. ನಮ್ಮ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಪ್ರಮುಖವಾಗಿ ಏನು ಆ ಮಗು ಒಂದು ಇಡೀ ಕಥೆಯ ಒಂದು ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಕಟ್ಟುಪಾಡುಗಳ ನಡುವೆ ಸಿಕ್ಕಿಹಾಕಿಕೊಂಡಂತಹ ಒಂದು ಏನು ಚರ್ಚೆ ಇದೆ. ಜನಸಾಮಾನ್ಯರಲ್ಲಿ ಪ್ರತಿದಿನವೂ ನಮ್ಮ ಜೊತೆಗೆ ಒಂದು ಗೊಂದಲವನ್ನು ಸೃಷ್ಟಿಸ್ತಾನೆ ಒಂದು ಅಂತ್ಯಗಳನ್ನು ಕಾಣುವಂಥ ಒಂದು ಚರ್ಚೆ ಏನಿದೆ, ಒಂದು ಧಾರ್ಮಿಕ ಕಟ್ಟುಪಾಡು, ಒಂದು ಗ್ರಾಮೀಣ ಭಾಗದ ಒಂದು ದೈವಾರಾಧನೆಯ ಒಂದು ಮಧ್ಯದಲ್ಲಿರುವಂಥ ಗೊಂದಲ, ಅದರ ಕಥಾವಸ್ತುವನ್ನು ಹೊಂದಿರುವಂತಹ ಈ ಮದಿಪು ಚಿತ್ರದ ಟ್ರೈಲರನ್ನು ನಾವು ಒಂದು ಸಲ ನೋಡ್ಕೊಂಬರೋಣ, ಬನ್ನಿ. ಒಂದು ಎಲ್ಲ ಊರು ಕಾರ್ಗ್ ಗಗ್ಗರ ಕಟ್ಟೋಡ್ ತುಂಬೆ ಆ ಕುರುಂಬಿಲೆ ತಿಗಲಬೇನೆಂದು ಬೂರಿ ಎತ್ತ ಅವ್ವೆ ಮಲ್ಲ ಅಪಸಕುನ. ಎದುರು ಪಾಡೋಂಡ ಇಡೀ ಊರ್ದಾಗ್ಲಿನ ಎದುರು ಪಾಡೋಣ ಲೆಕ್ಕ ನಿನ್ನ ಕೈಟ್ಟು ಗಗ್ಗರ ಬತ್ತರೆ ಆ ಪುಂಡೆಯ ಕುರುಂಬಿಲ ನಿನ್ನ ಬೇನೆ ಗೊತ್ತಾದೆ ಯಾನು ಇಂಚ ಪನ್ನಿ ಜುಮಾದಿಗ ಎನ್ನ ಕೈಯಾರ ಗಗ್ಗರ ಸೇವೆ ಮಲ್ಪಡೊಂದು ತೋಜಿಂದಾಂಡ ಒಂಜತ್ತು ಒಂಜು ದಿನ ಎನ್ನ ಮೈಯಾರ ಬರುವೆ ಅಡೆ ಮುಟ್ಟ ಕೈಟ್ ಪುರ್ಪನ ಪತದ ಕಾಪಲೆ ಎನ್ನ ಮಗೆ ನೀಲ ಜುಮಾದಿನ ಕೆಲಸ ಮಲ್ಪುವೆ ಒಂಜಿ ವೇಳೆಗೆ ಕಟ್ಟರೆ ಆಯಿಜಿಂಡ ಯಾನ್ಗಿ ಊರುಡಿತ್ತದ ಪ್ರಯೋಜನ ಇಜ್ಜಿ ಊರುಗುರೆ ಪತ್ತುಂಡು ಸತ್ಯವು ಸೂತ ಮೀರಿಡೆ ನಲಿಪುನ ಶಕ್ತಿ ಉಂಡು ಎಂಕಲು ಅರಿವುಜ ಸತ್ಯ ಸೈಪುಜಿ ಎಂಕಲು ನಂಬಿ ಸತ್ಯ ಎಂಕಲೆ ಕೈ ಬಿಡಂದ್ರೆ
ನಂಬೊಲಿಗೆ ಎಂಕ್ಲೇನ್ ಬದುಕಾ ಉಂಡು. ಸತ್ಯದ ನುಡಿ ಮದಿಪುವೇ ನಿಕ್ ನಿನ್ನ ಮಗನು ತೋಜಾವೆ ಆಯನೇನರ್ಥ ದೂರ ಮಲ್ತಂಡ ಯಾನ ಜೀವ ಅಪ್ಪ ಅವರೇಜಿ ಯಾನ್ ಇತ್ತೇನೆ ನೆಕ್ಕಲಾಗಿ ಸೈಪೆ ವೀಕ್ಷಕರೇ. ಈಗ ನಾವು ಏನು ಟ್ರೈಲರ್ ಅನ್ನು ನೋಡಿದ್ವಿ, ಏನು ಒಂದು ಅಷ್ಟು ಸಣ್ಣ ತುಣುಕಿನಲ್ಲಿ ಬಹಳ ಅದ್ಭುತವಾದಂತಹ ಎಲ್ಲ ಆಯಾಮಗಳಲ್ಲೂ ನಾವೇನು ಹೈಟೆಕ್ ಸಿನಿಮಾಗೆ ಕಮ್ಮಿ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ನಾವೇನು ಅದನ್ನು ನಿರ್ದೇಶನ ಮಾಡಿದ್ದಾರೆ ಮತ್ತು ರಚನೆ ಮಾಡಿದ್ದಾರೆ. ಬಹುಶಃ ನ್ಯಾಯಯುತವಾಗಿ ಅದಕ್ಕೆ ಸಲ್ಲಬೇಕಾದಂತಹ ರಾಷ್ಟ್ರ ಪ್ರಶಸ್ತಿ ಸಂದಿದೆ ಅನ್ನುವಂಥ ಖುಷಿಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಈಗ ನಾವು ನೇರವಾಗಿ ಆ ಕಥಾನಾಯಕನ ತಾಯಿ ಸಾಕು ತಾಯಿ ಜೊತೆ ಸುಜಾತ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಸುಜಾತ ಶೆಟ್ಟಿಯವರೇ, ಒಂದು ಬಹುಶಃ ಇದೊಂದು ಸಂಭ್ರಮದ ಒಂದು ವಿಚಾರ. ಸಾಕಷ್ಟು ನೀವು ರಂಗಭೂಮಿಯ ವಿಭಾಗದಲ್ಲಿ ಕೆಲಸ ಮಾಡಿದಿರಿ, ಮದಿಪು ಚಿತ್ರ ನಿಮಗೇನು ಕೊಟ್ಟಿದೆ ಮತ್ತು ಮದಿಪು ಚಿತ್ರಕ್ಕೆ ತಾವೇನು ಕೊಟ್ಟಿದ್ದೀರಿ ಅಂತ? ಮದಿಪು ಚಿತ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಕೊಟ್ಟಿದೆ, ರಾಷ್ಟ್ರ ಪ್ರಶಸ್ತಿನೂ ಸಿಕ್ತು, ನಿನ್ನೆ ಮೊನ್ನೆ ಮತ್ತೊಂದು ರಾಜ್ಯ ಪ್ರಶಸ್ತಿನೂ ಮದಿಪಿಗೆ ಬಂದಿದೆ. ಸೊ ಈ ಎರಡೂ ಪ್ರಶಸ್ತಿಗಳನ್ನ 2017 ಮದಿಪು ಪಡೆಯಿತು. ಅದರಲ್ಲಿ ಮುಖ್ಯ ಪಾತ್ರಧಾರಿಗಳು ನಾವು, ಹಾಗಾಗಿ ನನ್ನ ಮುಖ್ಯ ಪಾತ್ರದ ಚಲನಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಇದು ನನಗೆ ಸಿಕ್ಕಿದಂತಹ ದೊಡ್ಡ ಒಂದು ಗಿಫ್ಟ್, ಗಾಡ್ ಗಿಫ್ಟ್ ಅಂತ ತಿಳ್ಕೊಳ್ತೇನೆ. ನನ್ನ ರಂಗಭೂಮಿಯಲ್ಲೂ ನಟಿಸ್ತಾ ಇದ್ದೆ, ಭಾಗ್ಯದಲ್ಲೂ ಅಂತ ಒಂದು ಟೆಲಿಫಿಲ್ಮಲ್ಲೂ ಕೂಡ ನನಗೆ ಅದು ರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆಲ್ಲ ನಾಮಿನಿ ಆಗಿತ್ತು, ಅಲ್ಲಿ ಅದು ತುಂಬ ಹೆಸರು ಮಾಡಿತ್ತು. ಆದರೆ ಪ್ರಶಸ್ತಿಯನ್ನು ಪಡೆದ ಮೊದಲ ಚಿತ್ರ ಇದೆ ಮದಿಪು. ಅದಕ್ಕೆ ನಾನು ಚೇತನ್ ಮುಂಡಾಡಿ ಸರ್, ನಿರ್ದೇಶಕರಿಗೆ, ಸಂದೀಪ್ ನಂದಳಿಕೆ ಪ್ರೊಡ್ಯೂಸರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನನ್ನ ಕ್ಯಾರೆಕ್ಟರ್ನು ಇಳಾ ವಿಟ್ಲ ಮಾಡಬೇಕಿತ್ತು. ಇಳಾ ವಿಟ್ಲ ಅವರು ಫೋಟೋ ಸೆಷನ್ ಆಗಿದ್ದು. ಇಳಾ ವಿಟ್ಲ ಅವರು ಯಾವುದು ಸುವರ್ಣ ಚಾನಲ್ನಲ್ಲಿ ಸೂಪರ್ ಜೋಡಿಗೆ ಕಂಟೆಸ್ಟ್ ಆಗಿ ಹೋದವರು, ಹೊರಗಡೆ ಬರಲೇ ಇಲ್ಲ, ವಿನ್ ಆಗ್ತಾ ಆಗ್ತಾ ಹೋದ್ರು ಅವರು. ಸೊ ಹಾಗಾಗಿ ಆ ಸ್ಥಾನ ತುಂಬಿಸ್ಲಿಕ್ಕೆ ತಮ್ಮನ್ನ, ಹೌದು, ಆ ಸಂದರ್ಭದಲ್ಲಿ ಅವರು ರಂಗಭೂಮಿಯ ಕಲಾವಿದರನ್ನು ಹುಡುಕ್ತಾ ಇದ್ರು. ಆವಾಗ ನನ್ನ ಹೆಸರನ್ನು ಉಡುಪಿ ರಂಗಭೂಮಿಯಿಂದ ಹೇಳಿದ್ರು. ಅದಕ್ಕೆ ನಾನು ರವಿರಾಜ್ ಎಚ್ ಪಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ರಂಗಭೂಮಿಗೆ ಫೋನ್ ಬಂದಾಗ, ಚೇತನ್ ಮುಂಡಾಡಿ ಸರಿಂದ, ಸೀತಾಕೋಟೆ ಅವರಿಂದ ಎಲ್ಲ ಫೋನ್ ಬಂದಾಗ, ಅವರು ಫಸ್ಟ್ ಸೂಚಿಸಿದ್ದೆ ನನ್ನನ್ನು ರಂಗಭೂಮಿಯಲ್ಲಿ. ಹಾಗಾಗಿ ನಾನು ರಂಗಭೂಮಿಗೂ ಚಿರಋಣಿಯಾಗಿದ್ದೇನೆ. ಆನಂತರ ಸೌತಡ್ಕ ದೇವಸ್ಥಾನದಲ್ಲಿ ನನಗೆ ಆಡಿಷನ್ ಇಟ್ಟರು. ಅವರು ಫೋನಲ್ಲಿ ನನಗೆ ಚೇತನ್ ಸರ್ ಏನು ಹೇಳಿದರು ಅಂತ ಹೇಳಿದರೆ, ನೀನು ಸಿಲೆಕ್ಟ್ ಆಗಿದ್ದಿ ಅಂತ ಅಲ್ಲ, ಸುಮಾರು ಒಂದು 3-4 ಜನ ಅವರ ಲಿಸ್ಟಲ್ಲಿದ್ದರು, ನೀನು ಅಲ್ಲಿ ಬರಬೇಕು, ನಿನ್ನ ನೋಡಬೇಕು, ಮತ್ತು ನೀನು ಆಡಿಷನಲ್ಲಿ ಸಿಲೆಕ್ಟ್ ಆಗಬೇಕು ಹೇಳಿದರು. ಅದು ಆಡಿಷನ್ ಹೇಗೆ ಕೊಟ್ಟಿದ್ರು ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ, ನಾನು ಸುಮಾರು ಒಂದು 20-25 ಫಿಲಮ್ಗಳನ್ನು ಮಾಡಿದ್ದೀನಿ, ಸಣ್ಣ ಪುಟ್ಟ ರೋಲ್ಗಳನ್ನು. ತುಂಬ ಟಫೆಸ್ಟ್ ಆಡಿಷನ್ ಅಂದರೆ ಮದಿಪು ಅಂತ ಅನ್ಸಿತ್ತು ನನಗೆ. ಗ್ರಾಮೀಣ ಭಾಷೆಯ ಚಿತ್ರ ಆದರೂ ಕೂಡ ಅದಕ್ಕೆ, ಹೌದು, ಆಯ್ಕೆ ಮಾಡುವ ವಿಧಾನ ಇದೆಯಲ್ಲ ಆರ್ಟ್ ಫಿಲಮಲ್ಲಿ, ಕಲಾತ್ಮಕ ಚಲನಚಿತ್ರದಲ್ಲಿ ನಾವು ಆಯ್ಕೆಯಾಗುವುದೇ ಒಂದು ದೊಡ್ಡ ಸಾಧನೆ ಅನ್ಕೊಂಡಿದ್ದೇನೆ. ಪ್ರಶಸ್ತಿ ಅಲ್ಲ, ಆಯ್ಕೆಯಾಗುವುದೇ. ಅದಕ್ಕಾಗಿ ಸುಮಾರು ಜನ ಪ್ರಯತ್ನ ಪಡ್ತಾರೆ. ಅದು ಸೌತಡ್ಕದಂಥ ದೇವಸ್ಥಾನದಲ್ಲಿ ಉರಿ ಬಿಸಿಲಲ್ಲಿ ಸೇರಿದಂತಹ ಸಾವಿರಾರು ಜನರ ಭಕ್ತರ ಮಧ್ಯದಲ್ಲಿ ನನ್ನನ್ನು ಒಂದು ಬಿಸಿಲಲ್ಲಿ ಒಂದು ಗೋಣಿ ಚೀಲದಲ್ಲಿ ಕೂರಿಸಿ ಅವರು ಒಂದು ಆಡಿಷನ್ ಮಾಡಿಸ್ತಾ ಇದ್ದರು. ನನಗೆ ಅದು ಯಾವುದು ಪರಿವಿರಲಿಲ್ಲ. ನನಗೆ ನಾವು ತುಳು ಕಲಾವಿದರಾಗಿ ತುಳು ಚಲನಚಿತ್ರದಲ್ಲಿ ನಟಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಆಗಿತ್ತು. ಗಿರೀಶ್ ಕಾಸರವಳ್ಳಿ ಅವರು ಬಂದು ಇಲ್ಲಿ ಗುಲಾಬಿ ಟಾಕೀಸ್ ಮಾಡುವಾಗ, ಆ ಪಾತ್ರವನ್ನು ಕೊಡುವಾಗ, ಭಾಗ್ಯದಂತ ಮೀನುಗಾರರ ಚಲನಚಿತ್ರ ಮಾಡುವಾಗ, ನಾವು ತುಳುವರು ಕೊಡುವ ಆ ನ್ಯಾಯ ಇದೆಯಲ್ಲ ಕ್ಯಾರೆಕ್ಟರ್ಗೆ, ಅದು ಬೇರೆ ಭಾಷೆಯ ನಟ ನಟಿಯರಿಗೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಆ ಒಂದು ತುಡಿತ ಇತ್ತು. ಸೊ ಆವಾಗ ನಾನು ಆಡಿಷನಲ್ಲಿ ಆಯ್ಕೆಯಾದೆ, ನನಗೆ ಈ ಚಲನಚಿತ್ರ ಕೊಟ್ಟರು. ಇದು ನನಗೆ ಮೊತ್ತ ಮೊದಲ ಬಾರಿಗೆ ಬ್ಯಾಂಗ್ಳೂರು ನಿರ್ದೇಶಕರಿಂದ ಸಿಕ್ಕಂಥ, ಆಡಿಷನಲ್ಲಿ ಸಿಕ್ಕಂಥ ಅಪ್ರಿಷಿಯೇಷನ್ ಇದೆಯಲ್ಲ, ಅದು ನನಗೆ ವೈಯಕ್ತಿಕವಾಗಿ ಸಿಕ್ಕಂಥ ದೊಡ್ಡ ಒಂದು ಕಾಣಿಕೆ ಅಂದ್ಕೊಂಡಿದ್ದೀನಿ. ಈಗ ಮೇಡಮ್, ಈಗ ನೀವು ಮದಿಪು ಬಗ್ಗೆ ಸಾಕಷ್ಟು ಈಗ ಹೇಳಿದ್ರಿ, ಒಂದು ಏನು ಖುಷಿ ಕೊಟ್ಟಿದೆ, ಏನು ಅವಕಾಶ ಸಿಕ್ಕಿತ್ತು ಅಂತ. ಬಟ್ ನಿಮ್ಮ ರೋಲ್ ಇದರಲ್ಲಿ ಬಹಳ ಡಿಫ್ರೆಂಟ್ ಇದೆ. ಹೌದು, ಒಂದು ತಾಯಿಯಾಗಿ ಮಾತ್ರ ಅಲ್ಲ, ಒಂದು ಸಾಕು ತಾಯಿಯಾಗಿ, ಮತ್ತೊಂದು ಬಹಳ ಸಮಾಜದ ಕಟ್ಟಕಡೆಯ ಸಮುದಾಯದ ಒಬ್ಬ ತಾಯಿಯಾಗಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿದೆ. ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಕಡೆ ನೀವು ಹೇಳ್ತೀರಿ ಒಡೆಯನ ಮಾತಿಗೆ ಅಥವಾ ಒಡೆಯನ ಆದೇಶಕ್ಕೆ ವಿರುದ್ಧವಾಗಿ ನಾವು ಹೋದರೆ
ನಮಗೆ ಸಮಸ್ಯೆ ಆಗುತ್ತೆ ಅಂತ. ಬಹುಶಃ ಯಾವುದೋ ಒಂದು ಗೊಂದಲ ಮತ್ತು ಒಂದು ನಿರ್ಬಂಧಕ್ಕೆ ಒಳಗಾಗಿ ನೀವು ನಿಮ್ಮ ಮಗನ್ನ ಬೆಳೆಸ್ರಿ. ಆ ಒಟ್ಟಾರೆ ಸಾರಾಂಶ ಅದು ಹೇಗೆ ನಿಮಗೆ ಹೇಗೆ ಇಷ್ಟ ಆಯಿತು ಮತ್ತು ಅದನ್ನು ಹೇಗೆ ನೀವು ಫುಲ್ಫಿಲ್ ಮಾಡಿದ್ರಿ ಅಂತ? ನನಗೆ ಆ ಪಾತ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ನನ್ನ ಅಜ್ಜನ ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಈ ಕೋಲ ಆಗ್ತಾ ಇತ್ತಲ್ಲ, ಆ ಕೋಲ ಸಂದರ್ಭದಲ್ಲಿ ಈ ಹೆಂಗಸರು ಏನು ಮಾಡ್ತಿದ್ರು, ಅವರ ಈ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ತದೆ, ಅವರು ನಮ್ಮ ಹತ್ರ ಬಂದು ಕೇಳುವ ರೀತಿ, ಆ ವಿನಯ, ಆ ಒಂದು ಏನು ಸರೆಂಡರ್ನೆಸ್ ಹೇಳ್ತೇವೆ ನಾವು, ಆ ಒಂದು ಶರಣಾಗತಿಯಲ್ಲಿ ಈ ಕ್ಯಾರೆಕ್ಟರ್ಗಳನ್ನು ನಾನು ಪಿಕ್ಚರೈಸ್ ಮಾಡ್ಕೊಳ್ಳಿಕ್ ಶುರು ಮಾಡಿದೆ. ಯಾಕೆಂದರೆ ನನ್ನ ಕ್ಯಾರೆಕ್ಟ್ರೇ ಅಲ್ಲಿ ಭಿನ್ನವಾದ ಕ್ಯಾರೆಕ್ಟರ್, ಬೇರೆಯವರನ್ನು ನೋಡಿದ ಹಾಗೆ ಆಗೋದಿಲ್ಲ. ಡೈರೆಕ್ಟರ್ಗಳು ಹೇಳ್ತಾರೆ, ಆದರೆ ಅದಕ್ಕಿಂತ ಚೆನ್ನಾಗಿ ಏನು ಮಾಡ್ಬೋದು ಅಂತ ನಾನು ಒಂದು ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡಿದೆ. ನನಗೆ ವರ್ಕ್ ಮಾಡಲಿಕ್ಕೆ ತುಂಬ ಟೈಮ್ ಇತ್ತು. ಈ ಪಾತ್ರ ನಾನು ಆ ದೈವಸ್ಥಾನ, ನಿಮಗೆ ಗೊತ್ತಿರ್ಬೋದು ಕಲಾತ್ಮಕ ಚಲನಚಿತ್ರವನ್ನು ಅಲ್ಲಿಯೇ ನೆರವೇರಿಸ್ತಾರೆ, ಬಾರಾಡಿ ಗುತ್ತು ಆ ಗುಳಿಗ ಚಾವಡಿಯ ಎದುರುಗಡೆ. ಯಾಕೆಂದರೆ ನಾವು ತುಳುವರು ಆ ದೈವವನ್ನು ನಂಬ್ತೇವೆ. ಅಲ್ಲಿನ ಪರಿಕರಗಳನ್ನು ನೋಡುವಾಗ ಗಗ್ಗರ ಇರ್ಬೋದು, ಆ ದೈವ ಇಡುವ ಕಿರೀಟ ಇರ್ಬೋದು, ನಮಗೊಂದು ಭಕ್ತಿ ಇದೆ. ನಾನು ಅದರ ಹತ್ತಿರ ಕೂತ್ಕೊಂಡು ಆ ಕ್ಯಾರೆಕ್ಟರ್ಗಳನ್ನು ಮಾಡುವಾಗ ನಾನೇ ಆ ಪಾತ್ರ ಆಗಿಬಿಟ್ಟೆ. ಆಶ್ಚರ್ಯ ಅಂದರೆ ನಾನು ಟೀಚರ್ ಅಂತ ನಾನು ಎಲ್ಲಿಯೂ ನನಗೆ ಅನ್ನಿಸೋದು ಹೊರಟೇ ಹೋಯಿತು. ಬರ್ತಾ ಬರ್ತಾ ಎಲ್ಲರೂ ಹೇಳ್ತಿದ್ರು ನೀವೇನು ಆ ಗುಂಪಿನಿಂದನೇ ಕ್ಯಾರೆಕ್ಟರ್ ಕರ್ಕೊಂಡು ಬಂದಿದ್ರು ಅಂತ ಬಂದವರೆಲ್ಲ ಕೇಳೋದು. ಅವರು ಟೀಚರು ಮಾರೇರೆ ಅಂತ ಹೇಳುವಾಗ ಯಾರು ನಂಬ್ತಿರಲಿಲ್ಲ. ಈವನ್ ನಂದು ಫ್ಲೆಕ್ಸ್ಗಳನ್ನು ನೋಡಿದಾಗ ನಾನೇ ಹೇಳ್ತಾ ಬರೋದು ಅವರಿಗೆ, ಅಲ್ಲೊಂದು ಫ್ಲೆಕ್ಸ್ ಇದೆ ಅದು ನಾನು ಅಂತ. ಅಷ್ಟರ ಮಟ್ಟಿಗೆ ಆ ಕ್ಯಾರೆಕ್ಟರ್ಗಳು ನಾನು ಇನ್ವಾಲ್ವ್ ಆಗ್ತಾ ಹೋದೆ. ಮತ್ತು ಬಹಳ ಮುಖ್ಯವಾಗಿ ಎಂ ಕೆ ಮಠ ಸರನ್ನು ನಾನು ಇಲ್ಲಿ ನೆನಪಿಸ್ಬೇಕು. ಯಾಕೆಂದರೆ ನನಗೂ ಅವರಿಗೂ ಜೊತೆ ಜೊತೆಯಾಗಿ ಕೆಲವು ಡೈಲಾಗ್ಗಳು ಇತ್ತು. ಗಂಡ ಹೆಂಡತಿ ಕ್ಯಾರೆಕ್ಟರ್ಗಳು, ನಮ್ಮದೇ ಮನೆ, ನಮ್ಮದೇ ಕುಟುಂಬ, ಆ ಸಂಬಂಧಗಳ ಮಿಡಿತ ಇದೆ. ಮಗು, ನಾನು ಅದರಲ್ಲೊಂದು ಮಾತು ಹೇಳ್ತೇನೆ, ಎದೆ ಹಾಲು ಕೊಡದಿದ್ದರೆ ಏನು, ಗಂಜಿ ತಿಳಿನೋ ಏನೋ ಕೊಟ್ಟು ನಾನು ಸಾಕಲಿಲ್ವಾ? ಈ ಏನು ಆ ದಬ್ಬಾಳಿಕೆ ನೋಡಿ, ಅವರೇನೋ ಬದುಕುದಿಲ್ಲ ಅಂತ ಬಿಟ್ಟೋಗಿದಲ್ವಾ, ಈಗ ಬಂದು ಕೊಡಿ ಅಂದರೆ ಅಷ್ಟು ಬೇಗ ನಾನು ಕೊಡೋಕ್ಕಾಗತ್ತಾ ಅಂತ ಆ ಒಂದು ತಾಯಿತನ ಇದೆಯಲ್ಲ ನನ್ನಲ್ಲೇ ತನ್ನಷ್ಟಕ್ಕೆ ಬೆಳೀಲಿಕ್ಕೆ ಶುರುವಾಯಿತು. ಒಂದು ಸಾಕಿದ ತಾಯಿ ಆದರೆ ಏನು, ಅವಳು ತಾಯಿ ಅಲ್ವಾ ಅನ್ನೋ ಭಾವನೆಗಳು ಆಟೋಮೆಟಿಕ್ಕಾಗಿ ಬರಲಿಕ್ಕೆ ಶುರುವಾಯಿತು. ಎಲ್ಲಿಯೂ ಗ್ಲಿಸರಿನ್ ಬಳಸಲಿಲ್ಲ. ಆದರೆ ನನ್ನ ಕ್ಯಾರೆಕ್ಟರಲ್ಲಿ ಚೇತನ್ ರೈ ಅವರು ಸ್ಕ್ರೀನಲ್ಲಿ ನೋಡ್ತಾನೆ ಚಪ್ಪಾಳೆ ತಟ್ತಾ ಇದ್ರು. ಅಷ್ಟು ನಾನು ಭಾವೋದ್ವೇಗ ಹೇಗಾಗ್ತಿದ್ದೆ ಅಂದರೆ ನಾನೇ ತಾಯಿತನವನ್ನು ಅಲ್ಲಿ ನನಗೆ ಅನುಭವಿಸುವಂಥ ಪಾತ್ರಗಳು ಸಿಕ್ಕಿತ್ತು. ಅಲ್ಲಿನ ಒಂದು ಆ ದೈವಿಕ ನಂಬಿಕೆಗಳು, ಪರಿಕರಗಳು, ಆ ಸಿಚುವೇಶನ್ನು, ಮತ್ತು ಎಂ ಕೆ ಮಠ ಸರ್ ನಟನೆ ಹೇಗಿತ್ತಂದರೆ ನಾನು ಕೊಡ್ತಾ ಇದ್ದೀನಿ ನೀನು ತಗೋ, ನೀನು ಕೊಡ್ತಿದ್ದೀನಿ ನಾನು ತಗೋ, ಗಿವ್ ಆ್ಯಂಡ್ ಟೇಕ್. ಅದು ಗಿವ್ ಆ್ಯಂಡ್ ಟೇಕು. ಅವರು ನೀವು ನಂಬಲಿಕ್ಕಿಲ್ಲ, ಎಂ ಕೆ ಮಠ ಸರ್ ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಈ ದೈವದ ಪಾತ್ರವನ್ನು ನಿರ್ವಹಿಸ್ತಿದ್ದೇನೆ ಅಂತ ನಾನ್ ವೆಜ್ ಬಿಟ್ಟಿದ್ರು. ನೀವು ಯಾರು ನಂಬಲಿಕ್ಕಿಲ್ಲ, ನಾವೆಲ್ಲ ನಾನ್ ವೆಜ್ ಬಿಡಲಿಲ್ಲ. ಯಾಕೆಂದರೆ ಆ ಪವಿತ್ರತೆಯನ್ನು ಕಾಪಾಡಿದವರು ರಿಯಲಿ ಗ್ರೇಟ್ ಅವರು. ಆಮೇಲೆ ಪ್ರತಿ ಕ್ಯಾರೆಕ್ಟ್ರು ಶುರುವಾಗುವಾಗ ಒಂದು ಸೀನ್ ಬರುವಾಗ ಅವ್ರು ನನಗೆ ಹೇಳ್ತಾ ಇದ್ರು, ಸುಜಾತ ನೀನೇನು ಪರತಿ, ಈ ಕ್ಯಾರೆಕ್ಟರ್ ಹೇಗಿದೆ ನೋಡು, ನಿನ್ನ ಮಗು ಕಿತ್ಕೊಳ್ತಿದ್ದಾರೆ. ಅದು ಏನು ಒಂದು ಹುರಿದುಂಬಿಸ್ತಿದ್ರು ಅಂದರೆ ರಿಯಲಿ ಅವ್ರು ಹೇಳಿದ ಮೇಲೆ ಸ್ಕ್ರೀನಲ್ಲಿ ನಾನು ಅವ್ರಿಗೆ ಬಿಟ್ಕೊಡ್ತಿರ್ಲಿಲ್ಲ, ಅವ್ರು ನನಗೆ ಬಿಟ್ಕೊಡ್ತಿರ್ಲಿಲ್ಲ. ನನ್ನಿಂದಾಗಿ ಅವ್ರ ಕ್ಯಾರೆಕ್ಟ್ರು ಗೆಲ್ಲಬೇಕು, ಅವರಿಂದಾಗಿ ನನ್ನ ಕ್ಯಾರೆಕ್ಟ್ರು ಗೆಲ್ಲಬೇಕು. ಇಂಥ ಒಂದು ಅದ್ಭುತವಾದ ನಟನೆಯನ್ನು ಕಲಿಸಿದ್ದು ನನಗೆ ಎಂ ಕೆ ಮಠ ಸರ್. ಅವರನ್ನು ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸತ್ಯ ಕೂಡ ತುಂಬಾ ಒಳ್ಳೆಯ ಕೋಆಪರೇಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಯಾಕಂದ್ರೆ ಒಳ್ಳೆಯ ಟ್ರೈಲರ್ ಅಲ್ಲಿ ನೋಡ್ತಿರುವಾಗ ಒಂದು ಎರಡು ಮೂರು ಡೈಲಾಗ್ಗಳು ಇತ್ತು. ಹೌದು, ನಾನು ಏನು ನಾನು ಗಗ್ಗರ ಕೈಯಲ್ಲಿ ಹಿಡಿದೇ ಇದ್ರೆ ನಾನು ಈ ಊರಲ್ಲಿ ಇರೋದಿಲ್ಲ. ಆ ಒಂದು ಆ ಮಾತಿದೆಯಲ್ಲ, ಆ ಮಾತಿಗೆ ತುಂಬ ವೆಯ್ಟೇಜ್ ಇತ್ತು. ಅದು ಬಹುಶಃ ಎರಡು ಮೂರು ವಿಚಾರಗಳನ್ನು ಸೂಚಿಸ್ತದೆ. ಒಂದು, ನಾನು ಸಾಕು ತಾಯಿ ತಂದೆಯ ಮಗ. ಎಟ್ ಪ್ರೆಸೆಂಟ್ ನಾನು ಯಾವುದೇ ಕಮ್ಯುನಿಟಿಯಿಂದ ಬಂದಿರ್ಬೋದು, ಈಗ ನಾನು ನನ್ನ ತಂದೆಗೆ ಮತ್ತು ತಾಯಿಗೆ ನ್ಯಾಯ ಒದಗಿಸಬೇಕು. ಒಂದು, ಎರಡನೇದು ತಂದೆ ತಾಯಿ ವೃತ್ತಿಯನ್ನು ನಾನು ಮುಂದುವರಿಸಬೇಕು ಅನ್ನೋಂಥದ್ದು. ಇದು ಎಲ್ಲಕ್ಕಿಂತ ಮೀರಿದ ಇನ್ನೊಂದು ಕಾಣೋದು ಏನಂತ ಹೇಳಿದ್ರೆ, ಸಮಾಜದ ಅತ್ಯಂತ ಕಟ್ಟಕಡೆ ವ್ಯಕ್ತಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ತುಡಿತಾ ಇದೆಯಲ್ಲ, ಬಹುಶಃ ಅದು ಎಲ್ಲೋ ಒಂದು ಸಮರ್ಥವಾಗಿ ಅದು ಕಾಣ್ತಾ ಇತ್ತು ಅಂತ. ಬಹುಶಃ ರಾಷ್ಟ್ರೀಯ ಪ್ರಶಸ್ತಿಗೂ ನಾನು ಇದಕ್ಕೂ ನಾನು ಮಾತಾಡ್ತಾ ಇಲ್ಲ, ಬಹುಶಃ ರಾಷ್ಟ್ರೀಯ ಪ್ರಶಸ್ತಿಗೆ ಕೆಲವು ಅದರದ್ದೇ ಆದ ಲೈಟಿಂಗ್ಸ್ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಇದೆಲ್ಲ ಕೌಂಟ್ ಆಗ್ತದೆ ಥೀಮ್. ಬಟ್ ಪಿನ್ ಟು ಪಿನ್ ಏನೊಂದು ಡೈಲಾಗ್ ಬೈ ಡೈಲಾಗ್ ಅದು ಕೌಂಟ್ ಮಾಡಲ್ಲ ಅನಿಸುತ್ತೆ. ಬಟ್ ನಾವು ಇಲ್ಲಿ ಒಂದು ಕರಾವಳಿಯ ವಿಚಾರಗಳನ್ನು ತಗೊಂಡಾಗ
ಒಂದು ಗ್ರಾಮೀಣವಾದಂಥ ಒಂದು ಕಲೆ, ಒಂದು ಭೂತಾರಾಧನೆ. ಯಕ್ಷಗಾನ ಹೇಗಿದೆಯೋ ಈಚೆ ಕಡೆ ಕರಾವಳಿಯ ಈಚೆ ಬದಿ ಉಡುಪಿ ಏನು ಕುಂದಾಪುರ ಈಚೆ ಬದಿ ಹೇಗಿದೆಯೋ ಅದೇ ರೀತಿ ನಮಗೆ ಸೌತ್ ಕೆನರ ದಕ್ಷಿಣ ಕನ್ನಡದಿಂದ ಉಡುಪಿಯಿಂದ ಆಚೆಗೆ ದಕ್ಷಿಣ ಕನ್ನಡ ಈಚೆ ಸಂಪಾಜೆ ಮಡಿಕೇರಿವರೆಗೂ ಭೂತಾರಾಧನೆ ಅನ್ನುವಂಥದ್ದು ಬಹಳ ಪವಿತ್ರವಾದಂಥ ಒಂದು ಕಲೆ. ಸೊ ಇದರಲ್ಲೂ ಕೂಡ ಈ ಗೊಂದಲಗಳಿದೆ ನೋಡಿ. ಒಬ್ಬ ಭೂತ ಕಟ್ಟುವವನ ಮಗ ಇಲ್ಲದೆ ಇರೋದು, ಅವನ ಸಂಸಾರ ಅವನ ಸಂತಾನ ಬೆಳಿಬೇಕು, ಒಂದು ಕಡೆಯಿಂದ ಸಂತಾನ ಬೆಳಿಬೇಕು, ಇನ್ನೊಂದು ಕಡೆಯಿಂದ ಅವನ ಧರ್ಮ ವೃತ್ತಿಧರ್ಮ ಬೆಳಿಬೇಕು ಅನ್ನುವಂಥದ್ದು ಅದು ಬಹಳ ಸ್ಪಷ್ಟವಾಗಿ ಅವರು ಅದನ್ನು ನಮೂದು ಮಾಡಿದ್ದಾರೆ ಅಂತ. ಬಹುಶಃ ಎಲ್ಲೋ ಒಂದು ಕಡೆ ಅವ್ರದ್ದು ನಿಮ್ಮ ಜೊತೆಗೆ ಹೇಗಿತ್ತು ಅಂದರೆ ಈ ಮೂಲ ತಂದೆ ತಾಯಿ ಇದಾರಲ್ಲ, ಈ ಸಾಕು ಮಗುವಿನ ತಂದೆ ತಾಯಿ ಸೀತಾಕೋಟೆ ಮತ್ತು ಅವರ ಗಂಡನ ಪಾತ್ರ ಮಾಡಿದ್ರು, ಅವ್ರ ಜೊತೆಗೆ ನಿಮಗೆ ಕಂಟ್ರೋಲ್ಸ್ ಏನಾದ್ರು ಒಟ್ಟಿಗೆ ಸೇರುವಂಥದ್ದು ಮಾತುಕತೆ ಆಗುವಂಥದ್ದು? ಹೌದು, ಅದು ಇದೆ, ಆ ಸೀನುಗಳಿದೆ. ಸತ್ಯ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಬಹಳ ದೊಡ್ಡ ನಟರು, ಅವರು ಬಹಳ ಬೆಂಗಳೂರಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಎಲ್ಲ ತುಂಬ ಹೆಸರು ಮಾಡಿದಂಥ. ನಮಗೆ ಅನ್ನಿಸ್ತಾ ಇತ್ತು ಇಂಥ ದೊಡ್ಡ ನಟರ ಜೊತೆ ಹೇಗೆ ಆ್ಯಕ್ಟ್ ಮಾಡೋದು ಅಂತ. ಆದರೆ ನಾವು ಎಷ್ಟು ಅನ್ಯೋನ್ಯತೆ ಆಗಿದ್ದೇವೆಂದರೆ ಆ ಅಂತರವೇ ಕಿತ್ತೋಯ್ತು ನಮಗೆ. ಅವ್ರು ಹೇಳ್ತಿದ್ರು, ನಿಮ್ಮನ್ನು ನೋಡಿದಾಗಲೇ ನನಗೆ ಅಮ್ಮ ಅಂತ ಆಗ್ತದೆ. ಅವರಿಗೆ ಸರಿಯಾಗಿ ತುಳುವಲ್ಲಿ ಬರ್ತಿದ್ದು ಒಂದೇ ಪದ, ಅಪ್ಪೇ ಅಂತ. ಆ ಪದವನ್ನು ಅವ್ರು ಎಷ್ಟು ಇಷ್ಟಪಟ್ಟು ಹೇಳ್ತಿದ್ರು ಅಂದರೆ, ಏನು ನೀವು ನನ್ನ ತಾಯಿಯೇ ಆಗಿಬಿಟ್ರಿ ಆ ಪಾತ್ರದಲ್ಲಿ ಅಂತ ಹೇಳ್ತಿದ್ರು. ಸತ್ಯ ಅವರು ಪ್ರತಿ ಒಂದು ಸೀನನ್ನು ಕೂಡ ಎಂ ಕೆ ಮಠ ಸರ್ ಥರ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು, ನೋಡಿ ಈ ಕ್ಯಾರೆಕ್ಟ್ರ್ ಹೀಗೆ ಬರ್ತದೆ, ನಾವು ಹೀಗೆ ಮಾಡಬೇಕು, ಹೀಗೆ ಮಾಡೋಣ ಅಂತ. ನಮ್ಮ ಆ ಆರ್ಟಿಸ್ಟ್ಗಳ ಕೋಆರ್ಡಿನೇಷನ್ ಇದೆಯಲ್ಲ, ಅದು ನಮಗೆ ಆ ಪ್ರತಿ ಸೀನು ಇಷ್ಟು ಚಿಕ್ಕ ಸೀನ್ ಬಂದು ಹೀಗೆ ಬಂದು ಹಾಗೋಗ್ತದೆ ಆದರೆ ನೋಡುವವರ ಮನಸ್ಸಿನಲ್ಲಿ ನಿಲ್ಲತ್ತೆ ಆ ಥರ ಕ್ಯಾರೆಕ್ಟ್ರು. ನೀವು ಹೇಳಿದ ಹಾಗೆ ಈ ದ್ವಂದ್ವ ಇದೆಯಲ್ಲ, ಆ್ಯಕ್ಚುಲಿ ನಾವು ತುಂಬ ದೈವ ಭಕ್ತರು ಒಂದು ಕಡೆ, ಆದರೆ ಇನ್ನೊಂದು ಕಡೆ ನಮಗೆ ಮಕ್ಕಳಿಲ್ಲ. ಆ ಮುಸ್ಲಿಂ ಮಗು ನಮಗೆ ಸಿಕ್ಕಿದೆ, ಆ ಮುಸ್ಲಿಂ ಮಗುವನ್ನು ಇಷ್ಟು ವರ್ಷ ಜೀವನವಿಡೀ ದೇವರ ಕೆಲಸ ಮಾಡ್ತಾ ಬಂದಿರುವಂಥ ಈ ಫ್ಯಾಮಿಲಿ ಆ ಮಗನಿಗೆ ಹೇಗೆ ದೀಕ್ಷೆ ಕೊಟ್ಟು ನಿಲ್ಲಿಸೋದು, ಆ ಒಂದು ನಂಬಿಕೆಯ ಮೇಲೆ ನಾವು ದ್ರೋಹ ಮಾಡ್ತಿದ್ದೇವೆ ಅನ್ನುವ ಆ ಒಂದು ದ್ವಂದ್ವ ಇದೆಯಲ್ಲ. ಮಗ ಈ ಒಂದು ಕಡೆ ಒದ್ದಾಡ್ತಿದ್ದಾನೆ, ಕೇಳ್ತಾ ಇದ್ದಾನೆ, ಯಾಕಮ್ಮ ನಾನು ಕೋಲ ಕಟ್ಟಬಾರ್ದು, ನನಗೆ ನುಡಿ ಬರುತ್ತೆ, ನನಗೆ ಪಾರ್ದನ ಬರುತ್ತೆ, ನನಗೆ ಎಲ್ಲ ಅರ್ಹತೆಗಳಿದೆ, ಯಾಕಮ್ಮ ನನಗೆ ಅವಕಾಶ ಕೊಡೋದಿಲ್ಲ ಹೇಳುವಾಗ ನಮಗೆ ಬಾಯಿ ಇದ್ದು ಮೂಕರಾಗುವ ಆ ಒಂದು ವೇದನೆ ಇದೆಯಲ್ಲ, ಅದು ಯಾವ ತಂದೆ ತಾಯಿಗೂ ಬರಬಾರ್ದು. ನಾನು ನಿನ್ನನ್ನು ಸಾಕಿದ ಮಗ ಅಂತ ಹೇಗೆ ಹೇಳಿ? ನಾವು ಸಾಮಾನ್ಯ ಸಾಮಾಜಿಕ ಜೀವನದಲ್ಲಿಯೂ ಅದನ್ನೇ ನೋಡ್ತೇವೆ. ಎಲ್ಲೋ ಒಂದು ಸಂದರ್ಭದಲ್ಲಿ ನೋಡಿ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ, ಮಗ ಬಂದು ನನ್ನನ್ನು ಯಾಕೆ ಕಳಿಸೋದಿಲ್ಲ, ಯಾಕೆ ಅಲ್ಲಿ ಕಳಿಸೋದಿಲ್ಲ ಹೇಳಿದರೆ ಏನು ಹೇಳೋದು? ಈ ದತ್ತು ತೆಗೆದುಕೊಂಡವರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಅನ್ನೋದು ಅಲ್ಲಿ ನನಗೆ ಅರ್ಥ ಆಯಿತು. ಮಗ ಕೇಳ್ತಾ ಇದ್ದಾನೆ, ತಂದೆ ಸೈಲೆಂಟ್ ಆಗ್ತಾರೆ, ಬಟ್ ತಾಯಿಯನ್ನು ಬಿಡೋದಿಲ್ಲ. ತಾಯಿಯೇ ಅಲ್ಟಿಮೇಟ್ ಆಗಿ ಹೇಳಬೇಕಾಗತ್ತೆ. ಒಲೆ ಹತ್ರ ಬರುವಾಗ ಅಡುಗೆ ಮನೆಗೆ ಬಂದು ಗಂಜಿ ಬಡಿಸುವಾಗಲೂ ಕೇಳ್ತಾನೆ, ಯಾಕಮ್ಮ ನನಗೆ ಕೊಡೋದಿಲ್ಲ, ಕೋಲ ಕಟ್ಟಲಿಕ್ಕೆ ಬಿಡೋದಿಲ್ಲ, ನನಗೆಲ್ಲ ಅರ್ಹತೆಗಳು ಇಲ್ವಾ ಅಂತ. ಇವನೇನು ಮಾಡ್ತಾನೆ, ತಂದೆ ಯಾವುದೋ ಗುಡ್ಡಕ್ಕೋಗಿ ತನ್ನ ನೋವುಗಳನ್ನು ರೋದನವನ್ನು ಕಿರ್ಚಿ ಎಲ್ಲ ಒಬ್ಬೆ ಹೊಡೆದು ಅದನ್ನೆಲ್ಲ ಸ್ಫೋಟಗೊಳಿಸ್ತಾನೆ. ಆದರೆ ತಾಯಿಗೆ ಅವಕಾಶ ಇಲ್ಲ. ಅದು ಅದರಲ್ಲಿ ಬಹಳ ತುಂಬ ಅರ್ಥ ಆಗುತ್ತೆ. ನಾವು ಸೈಲೆಂಟ್ ಆಗಿರ್ತೀನಿ, ಇಲ್ಲ ಮಗ ಅದು ಹೇಳಲಿಕ್ಕೂ ಅಲ್ಲ ಬಿಡ್ಲಿಕ್ಕಲ್ಲ, ಅದ್ವಂದ್ವ ಉಂಟಲ್ಲ, ನನಗೆ ಮಾತಿಲ್ಲದೆ ಜನರಿಗೆ ಆ ಮಾತನ್ನು ತಲುಪಿಸಿದ್ದೇನೆ ಅಂತ ನಂಗೆ ಖುಷಿಯಾಗಿದೆ. ಓಕೆ ಸುಜಾತ ಮೇಡಮ್, ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ವೀಕ್ಷಕರ, ನಮ್ಮ ಚರ್ಚೆ ನಾವು ಮುಂದುವರಿಸ್ತಾ ಇದ್ದೇವೆ, ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ಒಂದು ಎಲ್ಲ ಊರು ಕೆಲಸ ಮಲ್ಪು ಒಂದು ಎಲ್ಲ ಊರು ಕೆಲಸ ಮಲ್ಪು ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಚರ್ಚೆ ಮದಿಪು ಕಲಾತ್ಮಕ ಚಿತ್ರದ ಸುತ್ತ ಒಂದು ಚರ್ಚೆ. ಬನ್ನಿ, ನಾವು ಈಗ ಮತ್ತೆ ಏನು ಸತ್ಯ ಅವರು ಪಾತ್ರ ಮಾಡಿದ್ದಾರೆ, ಕಥಾನಾಯಕನ ಪಾತ್ರ, ಅವರ ಸಾಕು ತಾಯಿಯ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಸುಜಾತಾ ಶೆಟ್ಟಿ ಅವ್ರ ಜೊತೆ. ಈಗ ಇಲ್ಲಿ ಇನ್ನೊಂದಿದೆ, ಭಾಳ ನೀವು ಹೇಳಿದ ಹಾಗೆ ತಾಯಿಯಾದವರಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ, ಅದು ಗ್ರಾಮೀಣ ಭಾಗದಲ್ಲಂತೂ ಸತ್ಯ ಅದು. ಆದರೆ ಎಲ್ಲ ಒಂದು ಕಡೆ ಆಚೆ ಮೂಲ ತಾಯಿ ಯಾರಿದ್ದಾರೆ, ಹೆತ್ತ ತಾಯಿ
ಅವರು ಕೂಡ ಆ ರೋದನವನ್ನು ಅಭಿವ್ಯಕ್ತಿಪಡಿಸ್ತಾ ಇದ್ದಾರೆ. ನನ್ನ ಇದು ಅವರು ಬಹುಶಃ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಸಿಂಪತಿಯನ್ನು, ನಿಮ್ಮ ಏನು ಸಮಸ್ಯೆಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಹುಶಃ ಹೆಚ್ಚು ಎಲ್ಲ ಕಡೆ ಆ ಒಂದು ಸಂಬಂಧಗಳು ಇರೋದಿಲ್ಲ. ಸಾಮಾನ್ಯವಾಗಿ ಒಂದು ದತ್ತು ಮಗುನ ಯಾರು ಕೊಡ್ತಾರೋ ಕೊಟ್ಟ ಮೇಲೆ ಆ ಸಂಬಂಧಗಳನ್ನ ಕಳ್ಕೊಂಬಿಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಒಂದು ಒಂದು ಸಾಮಾಜಿಕ ಭದ್ರತೆ ಸಮಸ್ಯೆಗಳನ್ನು ಅಲ್ಲಿ ತೋರಿಸ್ತಾ ಇದೆ. ಏನು ಹೆತ್ತ ಮಗು ಹೆತ್ತ ತಾಯಿ ಯಾರಿದ್ದಾರೆ, ತಂದೆ ಯಾರಿದ್ದಾರೆ, ಅವರು ಕೂಡ ಈ ಮಗನ ಬಗ್ಗೆ ಚಿಂತನೆ ಮಾಡ್ತಾರೆ. ಸೊ ಇದು ಒಟ್ಟಾರೆಯಾಗಿ ನಿಮಗೆ ಆ ಶೂಟಿಂಗ್ ಟೈಮ್ ಇದೆಯಲ್ಲ, ನಿಮಗೆ ಎಲ್ಲೆಲ್ಲ ಶೂಟಿಂಗ್ ಮಾಡಿದರೆ ಮತ್ತು ಯಾವ ರೀತಿಯ ಒಂದು ಖುಷಿ ಕೊಟ್ಟಿದೆ ಅಂತ? ಆ ಲೊಕೇಶನ್ ಇದೆಯಲ್ಲ, ಅದಕ್ಕೆ ಸೂಕ್ತವಾದ ಲೊಕೇಶನನ್ನೇ ಆಯ್ಕೆ ಮಾಡಿದ್ದಾರೆ. ಆ ಬಾರಾಡಿ ಗುತ್ತು ಜೀವಂದರ್ ಬಲ್ಲಾಳ್ ಅವರ ಮನೆಯಲ್ಲಿ ಅವರು ಶೂಟಿಂಗಿಗೆ ಮನೆ ಕೊಡುವವರೇ ಅಲ್ಲ. ಅದು ನಮ್ಮ ಡೈರೆಕ್ಟರ್ ಹೇಗೆ ಅಂದರೆ ಚೇತನ್ ಮುಂಡಾಡಿ ಸರು ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಒಂದು ಅದ್ಭುತ ತುಳು ನಿರ್ದೇಶಕರನ್ನು ನಾವು ಪಡೆದಿದ್ದೇವೆ ಅಂತ ಹೆಮ್ಮೆ ಪಡಬೇಕು. ಅವರು ನನಗೆ ಅದೇ ಲೊಕೇಶನ್ ಬೇಕು, ಗುಳಿಗಭೂತ ಯಾವ ಚಾವಡಿಯಲ್ಲಿ ಸ್ಥಾಪನೆಯಾಗಿದೋ ಅಲ್ಲೇ ಕೊಡಬೇಕು ಅಂತ. ಒಂದು 6 ಗಂಟೆಗೆ ರಾತ್ರಿಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಆ ಕೋಲದ ಸೀನ್ ಮಾಡಿದ್ದಾರೆ. ಅಲ್ಲ ಈಗ ಅಲ್ಲಿ ಆ ಗುಳಿಗೆ ಭೂತದ ಪ್ರತಿಷ್ಠಾಪನಾದಲ್ಲಿ ಮಾಡುವಾಗ ನಿಮ್ಗೆ ಯಾರು ಏನು ಹೇಳಿಲ್ವಾ ಅಂದ್ರೆ ಅದೊಂದು ದೈವದ ಒಂದು ಇದು ಇದೆ ತುಂಬಾ ಹೇಳಿದ್ದಾರೆ, ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಥವಾ ಅಲ್ಲಿ ಮಾಡಬಾರದು, ತುಂಬಾ ಹೇಳಿದ್ದಾರೆ ಹೆದರಿಸಿದ್ದಾರೆ. ಇವನ್ ನಮಗೆ ಕೂಡ ಪಾತ್ರ ಮಾಡುವವರಿಗೆ ಅದರ ಬಗ್ಗೆ ತುಂಬಾ ಅಳುಕು ಇತ್ತು. ತುಂಬಾ ವೀಕ್ಷಕರು ಬಂದ್ಬಿಟ್ಟಿದ್ದಾರೆ, ಏನು ಬಾರಾಡಿ ಗುತ್ತು ಮನೆಯಲ್ಲಿ ಕೋಲ ಆಗ್ತಿದೆಯಂತೆ ಅನ್ನೋ ಹಾಗೆ. ಅದಕ್ಕೆ ನಾವು ಫಸ್ಟಿಗೆ ದೇವರ ಹತ್ರ ಎಲ್ಲ ಬೇಡ್ಕೊಂಡು ಜೀವಂದರ್ ಬಲ್ಲಾಳ್ ಅವ್ರ ಹತ್ರನೇ ಅವರೇ ಪ್ರಾರ್ಥನೆ ಕೊಟ್ಟು ಏನೋ ಮಾಡಿದ್ರು. ಆದರೂ ಕೆಲವು ಅವಘಡಗಳೆಲ್ಲ ಸಂಭವಿಸಿದೆ ರಾತ್ರಿ. ಆಮೇಲೆ ಯಾರು ಆ ಬಾರಾಡಿ ಗುತ್ತಲ್ಲಿ ಕೋಲ ಕಟ್ತಾರೆ ವಂಶ ಪಾರಂಪರ್ಯವಾಗಿ, ಅವರೇ ಬಂದು ಫಸ್ಟು ಗಂಧ ಹಾಕಿ ಅವರೇ ಫಸ್ಟು ಬಣ್ಣ ಹಾಕಿ ಅವರ ಕೈಯಾರೆ ಅದನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಿರುವಂಥದ್ದು. ಆ ಸಂದರ್ಭ ಹೇಗಿತ್ತು ಅಂದರೆ ನಮಗೆ ಒಂದು ರೀತಿಯಲ್ಲಿ ನಾವು ಏನೋ ಪಾಪ ಪ್ರಜ್ಞೆ, ದೇವರಿಗೆ ನಾವೇನೋ ಅನ್ಯಾಯ ಮಾಡ್ತಿದ್ದೇವೆ, ನಾವು ಮಾಡಬಾರ್ದಲ್ಲ ಮುಟ್ಟಬಾರ್ದಲ್ಲ ಅಂತ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇಲ್ಲ, ಈ ಕ್ಯಾರೆಕ್ಟ್ರಿಗೆ ನ್ಯಾಯ ಕೊಡಬೇಕಲ್ಲ ಅಂತ. ಕ್ಯಾರೆಕ್ಟ್ರಿಗೆ ನ್ಯಾಯ ಕೊಡಬೇಕಾದ್ರೆ ನಾನು ಅದನ್ನು ಮುಟ್ಟಬೇಕು, ಗಗ್ಗರ ಮುಟ್ಟಬೇಕು, ಕಿರೀಟ ಮುಟ್ಟಬೇಕು, ನಾನು ಆ ದೈವದ ಪಾರ್ದನ ಹಾಡಲೇಬೇಕು, ತೆಂಬರೆ ಕೈಯಲ್ಲಿ ಹಿಡಿಲೇಬೇಕು. ಇನ್ನೊಂದು ಕಡೆ ಇದನ್ನೆಲ್ಲ ನೋಡಿದ ಊರಿನವರು ನನ್ನ ಬಗ್ಗೆ ಏನು ಹೇಳ್ಯಾರು, ಅಥವಾ ಕೋಲ ಕಟ್ಟುವವರಿಗೆ ಬೇಸರ ಆಗ್ತದೆ ಏನು, ನಮ್ಮ ನಂಬಿಕೆಯನ್ನು ಹೊಂದಿರುವಂತಹ ತುಳುನಾಡಿನ ಚಾವಡಿ ಮನೆತನದವರಿಗೆ ಬೇಜಾರಾಗ್ತದೇನೋ ಅನ್ನುವ ಆ ದ್ವಂದ್ವಗಳುಂಟಲ್ಲ, ಆ ಸೀನ್ ಮುಗಿಯುವವರೆಗೂ ನಮ್ಮಲ್ಲಿ ಕಾಡ್ತಾ ಇತ್ತು. ಆದರೆ ಅದೆಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಮಗೆ ಗೊತ್ತಿಲ್ಲದೆ ಬೆಳಿಗ್ಗೆ ಆಯಿತು, ನಮಗೆ ಗೊತ್ತಿಲ್ಲದೆ ಬೆಳಿಗ್ಗೆ ಆಯಿತು. ಮತ್ತು ಎಲ್ಲರೂ ಕೂಡ ನಾವು ಅದೆಲ್ಲ ಜಂಜಾಟಗಳನ್ನು ಬದಿಗೊತ್ತಿ ಆ ಒಂದು ಸೀನ್ಗಳನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೀತಾಕೋಟೆಯ ಬಗ್ಗೆ ಹೇಳಬೇಕಾದ್ರೆ ಅವರು ಅದರಲ್ಲಿ ಸಾಕಿದ ತಾಯಿ ನಾನು, ಹೆತ್ತ ತಾಯಿ ಸೀತಾಕೋಟೆಯವರು ಅದರಲ್ಲಿ ಹೆತ್ತ ತಾಯಿ. ಇದು ಈ ಚಿತ್ರದಲ್ಲಿ ಅವರು ಮಧ್ಯದಲ್ಲಿ ಬರ್ತಾರೆ, ಅವರು ಊರಿಗೆ ಬರ್ತಾರೆ. ಅವ್ರು ಬರುವಾಗ ಯಾವುದೋ ಸಂದರ್ಭದಲ್ಲಿ ಯಾರ ಹತ್ರನೂ ಹೇಳ್ತಾರೆ ನಾನು ಒಂದು ಮಗು ಬಿಟ್ಟು ಹೋಗಿದ್ದೆ ಅಂತ ಬರ್ತಾರೆ. ಅದು ಆ ಸೀನ್ ಹೇಗೆ ಹೋಗ್ತದೆ ಅಂದರೆ ಕೊನೆಗೆ ಅವರೊಂದಿನ ನನ್ನ ಮಗನಿಗೆ ಸಿಗ್ತಾರೆ ದಾರಿಯಲ್ಲಿ, ಮಗನಿಗೆ ಸಿಕ್ಕಿ ಹೇಳ್ತಾರೆ, ಜಾರಿ ಬೀಳ್ತಾರೆ, ನನ್ನ ಮಗನೇ ಎತ್ತುತ್ತಾನೆ. ಆ ಸೀನ್ ಎಷ್ಟು ಚೆನ್ನಾಗಿದೆ ಅಂದರೆ ಆಗ ಅವಳಿಗೆ ಅನಿಸೋದು ನನ್ನ ಮಗ ಇರ್ತಿದ್ರೆ ಇಷ್ಟೇ ದೊಡ್ಡವನಾಗ್ತಿದ್ದಲ್ಲ ಅಂತ. ನಂತರ ಕೋಲದಲ್ಲಿ ನಾನು ನನ್ನ ಮಗನನ್ನು ಕೇಳಬೇಕು ದೈವದ ಎದುರುಗಡೆ ಅಂತ ಬರ್ತಾರೆ. ಬರುವಾಗ ಅವರನ್ನು ಸ್ವಾಗತಿಸೋದು ನಾನೇ, ಅಯ್ಯೋ ನಮ್ಮ ದೈವ ಬಗ್ಗೆ ನಿಮಗೆ ಏನು ಗೊತ್ತು, ನಾನೆಲ್ಲ ಹೇಳ್ತೇನೆ ಬನ್ನಿ, ನಿಮ್ಮ ಮಗ ನಿಮಗೆ ಸಿಗ್ತಾನೆ, ನಿಮ್ಮ ಮಗನನ್ನು ನಮ್ಮ ಗುಳಿಗ ದೈವ ಖಂಡಿತ ತರಿಸಿಕೊಡ್ತಾನೆ, ತರಿಸಿಕೊಡ್ತಾನೆ. ಇಷ್ಟೆಲ್ಲ ಮಾತುಕತೆ ಆಗುವವರೆಗೂ ನನಗೆ ಗೊತ್ತಿರೋದಿಲ್ಲ ನಮಗೆ ಇವ್ರ ಮಗನೇ ಸಿಕ್ಕಿರೋದು ಅಂತ ಗೊತ್ತಿರೋದಿಲ್ಲ. ಅದು ಈ ಹೆಂಗಸರ ಕೆಲವು ಮಾತುಕತೆ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ತೋರಿಸಿದೆವಂದರೆ ಹೇಳ್ತಾ 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 ನಾನು ಹೇಳ್ತಾ ಹೋಗ್ತೇನೆ, ಅಯ್ಯೋ ಏನು ಹೇಳ್ತೀರಿ ನೀವು, ನಮಗಾದರೂ ಮಕ್ಕಳಿತ್ತಾ, ಕೊನೆಗೆ ನಾವು ಈ ಗುಳಿಗಭೂತಕ್ಕಲ್ವ ಹರಕೆ ಹೊತ್ತ ಮೇಲೆ ನಮಗೆ ಮಗು ಸಿಕ್ಕಿದ್ದು, ಹಾಂ ಮಗು ಸಿಕ್ಕಿದ್ದ ನಿಮಗೆ, ಮತ್ತೆ ನಮ್ಮ ಮಗ ಸಿಕ್ಕಿರೋ ಮಗ ಅಲ್ವಾ ಹೇಳುವಾಗ ಇವಳಿಗೆ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ, ಏನು ಅಯ್ಯೋ ನನ್ನ ಮಗನ ಬಗ್ಗೆ ಗೊತ್ತಾಯ್ತಲ್ಲ ಅಂತ. ಈ ಹಳ್ಳಿ ಹೆಂಗಸರಿಗೆ ಒಂದು ಇನ್ನೋಸೆನ್ಸ್ ಇರುತ್ತೆ, ಹೇಳಿಬಿಡ್ತಾರೆ. ಹೇಳಿದ್ಮೇಲೆ ಆಮೇಲೆ ನಾನು ಹೇಳುದು ಅಯ್ಯೋ ದೇವ್ರೆ ಈ ಮಾತನ್ನು ಯಾರಿಗೂ ಹೇಳಬೇಡಿ, ಏನೋ ಒಂದು ಕಷ್ಟ ಸುಖ ಮಾತಾಡೋ ಬಂದು ಹೋಯ್ತು ಅಂತ. ಆ ಒಂದು ಲೈವ್ಲಿ ಇದೆಯಲ್ಲ ಒಂದು ಹರಟೆ,
ಅದಷ್ಟು ಚೆನ್ನಾಗಿ ಹೋಗಿದೆ. ನಿಮಗೆ ಇಡೀ ಇಡೀ ಸಿನಿಮಾದಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಒಂದು ಸಂದರ್ಭ ಯಾವುದು, ಅಂದರೆ ನಿಮ್ಮ ಪಾತ್ರ ಈ ಈ ಸೀನ್ ನನಗೆ ತುಂಬ ಇಷ್ಟ ಆಯಿತು ಅನ್ನೋದು ಬಹಳ ಇಷ್ಟವಾದ ಯಾವುದು? ತುಂಬ ಇಷ್ಟ ಕೊಟ್ಟ ಸೀನ್ಗಳು ಎಲ್ಲವೂ ಇಷ್ಟ ಕೊಟ್ಟ ಸೀನ್ಗಳು, ಯಾಕೆಂದರೆ ನಾವು ಇಷ್ಟಪಟ್ಟು ಮಾಡಿದ್ದೇವೆ. ಕೊಟ್ಟಿರೋ ಪ್ರತಿ ಪಾತ್ರಗಳು ಕೂಡ ನಮಗೆ ಇಷ್ಟ ಆಗತ್ತೆ. ಅದರಲ್ಲಿ ಬಹಳ ನೆನಪಿಸ್ಕೊಳ್ಬೇಕಾದ ಪಾತ್ರ ಅಂದರೆ ಅವಳು ಹೆತ್ತ ತಾಯಿ ಅಂತ ನನ್ನ ಗಂಡ ಹೇಳ್ತಾನೆ. ನಿನಗೆ ಹೊರಗಡೆ ಸಿಕ್ಕಿದ್ಲಲ್ಲ ಅವಳು, ಅವಳೇ ಈಗ ಮಗು ಕೇಳಲಿಕ್ಕೆ ಬಂದಿರೋದು ಅಂತ. ಆಗ ನಾನು ಮತ್ತು ಎಂ ಕೆ ಮಠ ಮುಖ ಮುಖ ನೋಡಿಕೊಂಡು ಆ ಒಂದು ಅಸಹಾಯಕತೆ ತೋರಿಸುವ ಸೀನ್ ಇದೆ. ಹಾಗಾದರೆ ನಮ್ಮ ಮಗ ಅವ್ರ ಪಾಲಾಗ್ತಾನಾ, ನಾವು ಏನು ಮಾಡೋದು, ಇನ್ನು ಹೇಗೆ ಬದುಕೋದು ಅನ್ನೋ ಆ ಒಂದು ಬರೇ ಸೈಲೆನ್ಸಲ್ಲಿ, ಒಂದು ಡೈಲಾಗು ಇಲ್ಲ, ನೀವು ನಂಬಲಿಕ್ಕಿಲ್ಲ ಡೈಲಾಗ್ ಇಲ್ಲ. ಆದರೆ ಆ ಪಿಕ್ಚರ್ ನೋಡಿದವರು ನಮ್ಮ ಮೂಡುಬಿದ್ರೆಯಲ್ಲಿ, ಕಾರ್ಕಳದಲ್ಲಿ, ಮಂಗಳೂರಲ್ಲಿ ಪಿಕ್ಚರ್ ನೋಡಿದವರು ನನಗೆ ಹೇಳ್ತಿರೋದು ಅದೇ ಸೀನು, ನೀವು ಆ ಒಂದು ಇನ್ನೋಸೆಂಟ್ ಆಗಿ ತೋರಿಸ್ತೀರಿ. ಓಕೆ 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 ಸುಜಾತ ಶೆಟ್ಟಿ ಅವರೇ, ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರ, ನಮ್ಮ ಚರ್ಚೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ಒಂದು ಎಲ್ಲ ಊರು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಮದಿಪು, ಒಂದು ಕಲಾತ್ಮಕ ತುಳು ಚಿತ್ರದ ಏನು ಸುತ್ತ ಒಂದು ಚರ್ಚೆ. ಇವತ್ತು ನಮ್ಮ ಜೊತೆಗೆ ಮತ್ತೆ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅದಕ್ಕಿಂತ ಮೊದಲು ನಾವೇನು ಚರ್ಚೆ ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ವಿ ಸುಜಾತ ಶೆಟ್ಟಿಯವರ ಜೊತೆಗೆ, ನಮ್ಮ ಚರ್ಚೆಯನ್ನು ಅವ್ರ ಜೊತೆ ಮುಂದುವರಿಸ್ತಿದ್ದೇವೆ. ಮೇಡಮ್, ನಾವು ಏನು ಪ್ರಶ್ನೆ ಮಾಡ್ತಾಯಿದ್ವಿ ವಿರಾಮಕ್ಕೆ ಮೊದಲು ಅಂತ ಕೇಳಿದ್ರೆ, ಏನು ನಿಮಗೆ ಆಸಕ್ತಿ ಭಾಳ ಇಷ್ಟವಾದಂಥ ಸೀನ್ ಯಾವುದು ಅನ್ನೋಂಥದ್ದು, ಯಾವ ವಿಭಾಗ ಬಹಳ ಇಷ್ಟ ಆಯಿತು? ಅದೇ ನಾನು ಹೇಳಿದ ಹಾಗೆ, ಕೋಲದ ದಿನ ಅವರು ಸೀತಾಕೋಟೆಯವರು ಮಗು ಕೇಳಿ ಬರ್ತಾರೆ. ಆವಾಗ ಆ ಎಲ್ಲ ಪ್ರೋಸೆಸ್ ನಡೆಯುವಾಗಲಿ ಅವ್ರು ಕೇಳೋದು, ಅದಕ್ಕೆ ದೈವ ಹೇಳುವಂಥ ಇದರಲ್ಲೆಲ್ಲ ನಾನು ಮತ್ತು ಅವರು ಸೈಲೆಂಟ್ ಆಗಿದ್ದುಕೊಂಡು ಬರೀ ಎಕ್ಸ್ಪ್ರೆಷನಲ್ಲಿ ಒಂದಷ್ಟು ಆಡಿಯನ್ಸ್ ಜೊತೆ ಮಾತಾಡ್ತೇವೆ. ಅಂದರೆ ಒಂದು ಕಡೆ ನನ್ನ ಮಗ ಕೋಲ ಕಟ್ತಿದ್ದಾನೆ ಅನ್ನುವ ಖುಷಿ ನನಗೆ, ನನ್ನ ಮಗನಿಗೆ ಈಗ ಫಸ್ಟು ಸಿಕ್ಕಿತಲ್ಲ ಅವಕಾಶ ಅನ್ನುವ ಖುಷಿ, ನಮ್ಮದು ಕುಲಕಸುಬು ಕಂಟಿನ್ಯೂ ಆಯ್ತಲ್ಲ ಅನ್ನೋ ಖುಷಿ. ಆದರೆ ಇನ್ನೊಂದು ಕಡೆ ಅಂಜಿಕೆ, ಒಂದು ಮುಸ್ಲಿಂ ಮಗುವನ್ನು ನಾನು ಕೋಲ ಕಟ್ಟಿಸ್ತಿದ್ದೇವಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇರೋದು. ಜೊತೆಗೆ ನನಗೆ ಗೊತ್ತಾಯಿತು ಅವಳು ಮಗು ಕೇಳಲಿಕ್ಕೆ ಬಂದಿದ್ದಾಳೆ, ಆ ಮಗು ನನ್ನ ಮಗನೇ, ನಮ್ಮ ಮಗುವನ್ನು ಕಳ್ಕೊಳ್ಳುವಂತಹ ಅನೋವು ಅವು ಅದಷ್ಟನ್ನು ನಾವಿಬ್ಬರು ಕೂತ್ಕೊಂಡು ಕಣ್ಣಿನಲ್ಲೇ ಮುಖದ ಒಂದು ಅಭಿನಯದಲ್ಲೇ ಆ ಎಕ್ಸ್ಪ್ರೆಷನ್ಗಳನ್ನು ಕೊಡ್ತಾ ಇದ್ವಲ್ಲ, ನಿಜವಾಗಿಯೂ ನನಗೆ ಆ ಸೀನೆ ತುಂಬ ಖುಷಿ ಆಯಿತು. ನೋಡಿದವರು ಒಂದಷ್ಟು ಜನ ಬಂದು ಫಿಲ್ಮ್ ನೋಡಿ ಬಂದು ಹೇಳೋದು ಆ ಸೀನನ್ನೇ ಹೇಳೋದು, ಅದೇನು ಸೈಲೆಂಟ್ ಆಗಿ ತೆಂಬರೆ ಇಟ್ಕೊಂಡು ನೀವು ಅಲ್ಲಿ ಕೊಡ್ತಾರಾ, ಹೋ ನನ್ನ ಮಗನ ಕಳ್ಕೊಳ್ತೇನಾ ಅನ್ನೋದು ಒಂದು ಕಡೆ, ಮಗ ಗಗ್ಗರ ಕಾಲಿ ಕಟ್ಟುವಾಗ ಖುಷಿ, ಆ ಎಲ್ಲವನ್ನು ನೀವು ತೋರಿಸಿದ ಆ ಒಂದು ಕ್ಷಣ ನಾವು ಕಣ್ಣಿನಿಂದ ಮರೀಲಿಕ್ಕೆ ಸಾಧ್ಯ. ಜೀವಮಾನ ಪರ್ಯಂತ ನೆನಪಿಡು. ಹೌದು, ಯಾಕೆಂದ್ರೆ ಈಗ ನಮ್ಮ ನಿರ್ದೇಶಕರು ಇದ್ದಾರೆ, ತಮಗೆ ತಾವು ಯಾವ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ರು ಈ ಮದಿಪು ಸಿನಿಮಾಕ್ಕೆ, ಒಂದು ಎರಡನೇದು ನಿಮಗೆ ಈ ಹಿಂದೆ ನೀವು ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಿ? ನಾನು ಮೂಲತಃ ಕಲಾ ನಿರ್ದೇಶಕ್ಕಾಗಿ ವರ್ಕ್ ಮಾಡ್ತಾಯಿದ್ದೆ ಕಿರುತೆರೆ ಮತ್ತು ಚಲನಚಿತ್ರ ರಂಗದಲ್ಲಿ. ನಾನು ಬಂದಿರುವಂಥದ್ದು ವಿನು ಬಲಂಜ ಅಂತ ನಿರ್ದೇಶಕರ ಮುಖಾಂತರ, ಅವರ ಮುಖಾಂತರ ಬಂದಿದ್ದೆ. ವಜ್ರಶ್ರೀ ಕಂಬೈನ್ಸ್ ರಾಜಕುಮಾರ್ ಕಂಪನಿಯಿಂದ ಬಂದವನು. ಅದಾದ ನಂತರ ಸೀರಿಯಲ್ ಒಡನಾಟಗಳು ಜಾಸ್ತಿ ಆಯಿತು. ಒಂದು 60-70 ಸೀರಿಯಲ್ಗಳನ್ನು ಮಾಡಿದೆ. ನಾಲ್ಕು ತಂತಿ, ತಕದಿಮಿತ, ಲಾಲಿ, ಬೆಳದಿಂಗಳಾಗಿ ಬಾ ಅನ್ನುವಂಥ ಒಂದಷ್ಟು ಸೀರಿಯಲ್ ಮಾಡ್ಕೊಂಡು ಬಂದೆ. ಆನಂತರ ರಿಯಾಲಿಟಿ ಶೋ ಮೇಲೆ ಜಾಸ್ತಿ ಗಮನಗಳು ಹೋಯಿತು, ಯಾಕಂದರೆ ಅಲ್ಲಿ ವರ್ಕ್ಗಳು ಜಾಸ್ತಿ ಇತ್ತು. ಹಾಗೆ ಡ್ರಾಮಾ, ಕಾಮಿಡಿ ಕಿಲಾಡಿ, ಸರಿಗಮಪ ಇದರ ಮುಖಾಂತರ ಹೋಯಿತು. ಸಿನಿಮಾಗಳು ಮಾಡಿಕೊಂಡು ಬಂದಿದ್ದೇನೆಂದರೆ, ದಿನೇಶ್ ಮಂಗಳೂರು ಅಂತ ಕಲಾ ನಿರ್ದೇಶಕರ ಬಳಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆಪ್ತ ಮಿತ್ರ, ಕರಿಯ, ಚಿಗುರದ ಕನಸು, ಅಭಿ ಅಂತೇಳಿ. ಆನಂತರ ಚಿಗುರದ ಕನಸು ಆದ ನಂತರ ನನಗೆ ಗುಬ್ಬಚ್ಚಿಗಳು ಅಂತೇಳಿ ನಮ್ಮ ಮಂಗಳೂರವರೇ ಆಗಿರುವಂಥ ಅಭಯ ಸಿಂಹ ನಿರ್ದೇಶನದ ಬಿ ಸುರೇಶ್ ಪ್ರೊಡಕ್ಷನ್ ಇಂದ ಮಾಡಿರುವಂಥದ್ದು ನ್ಯಾಷನಲ್ ಅವಾರ್ಡ್ ಬಂತದ್ದು, ಅದರಲ್ಲಿ ವರ್ಕ್ ಮಾಡಿದೆ. ಆನಂತರ ಇಂಡಿಪೆಂಡೆಂಟ್ ಆಗಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೌಸ್ಫುಲ್ ಅನ್ನೋ ಒಂದು ಸಿನಿಮಾ ಮಾಡಿದೆ.
ಮದಿಪು ನನಗೆ ಹುಟ್ಟೋಕೆ ಕಾರಣನೇ ನನ್ನ ಒಳಗಡೆ ಒಂದು ಪ್ರಶ್ನೆಗಳು ಹುಟ್ಟಿ. ಮದಿಪು ಅನ್ನುವಂಥ ಚಿತ್ರ ಕಥಾ ರಚನೆ ಕೂಡ ನಿಮ್ದು? ಹೌದೌದು, ಕತೆ ಕೂಡ ನಂದೇ. ನನಗೆ ಮದಿಪು ಹುಟ್ಟೋಕೆ ಕಾರಣನೇ ಮೊದಲಾಗಿ ನನಗೆ ಆಗಿದ್ದು ಅಂದರೆ ದೇವರ ಬಗ್ಗೆ ನನಗೆ ನಂಬಿಕೆಗಳಿರಲಿಲ್ಲ. ಆಗ ನನ್ನ ತಂದೆ ಒಂದು ಪ್ರಶ್ನೆಯನ್ನು ಹಾಕಿದರು, ನೀನು ದೇವರ ಬಗ್ಗೆ ನಂಬಲ್ಲ, ಆದರೆ ನಾನೇ ನಿನ್ನ ತಂದೆ ಅಂತ ನಿನಗೇನು ಗೊತ್ತು, ನಿನಗೆ ಯಾರು ಗೊತ್ತು, ನೀನು ನೋಡಿದೀಯಾ ಇಲ್ಲಲ್ಲ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತು. ಆಗ ಹೌದು ಅಂತಂದು ಆಗ ಅವರು ಹೇಳ್ಕೊಂಡು ಬಂದರು, ನಿನಗೆ ತಾಯಿ ಅನ್ನುವಂಥ ವ್ಯಕ್ತಿ ನಿನಗೆ ಹೇಳ್ಕೊಂಡು ಬಂದಿದ್ದಾರೆ, ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೂ ತಾಯಿ ಅನ್ನುವಂಥ ವ್ಯಕ್ತಿ ಹೇಳ್ಕೊಂಡು ಬರುತ್ತೆ, ಇದು ನಿನ್ನ ತಂದೆ, ಇದು ನಿನ್ನ ಸಮಾಜ, ಇದು ನಿನ್ನ ಅಣ್ಣ, ಇದು ನಿನ್ನ ಜಾತಿ ಅಂತ. ಅದನ್ನು ನಾವು ಲೈಫ್ ಲಾಂಗ್ ಸಾಯೋ ತನಕ ನಂಬಿಕೊಂಡು ಬಂದಿರ್ತೀವಿ, ಫಾಲೋ ಮಾಡ್ಕೊಂಡು ಬಂದಿರ್ತೀವಿ. ಅಥವಾ ನಾವಿವತ್ತು ಓದಿದ್ದೀವಿ, ತಿಳ್ಕೊಂಡಿದ್ವಿ ಅಂತಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಿ ಎನ್ ಎ ಅಂತ ಟೆಸ್ಟ್ ಮಾಡ್ತೀವಿ. ಅಲ್ಲಿ ಹೋದರೂ ಕೂಡ ಡಾಕ್ಟ್ರ್ ಏನು ತಿಳ್ಕೊಂಡಿದ್ದಾನೆ, ಅವ್ನು ಏನು ಗೊತ್ತಿದೆ, ಅವ್ನು ಲೆಟ್ರ್ ಕೊಡ್ತಾನೆ, ಸರ್ಟಿಫಿಕೇಟ್ ಕೊಡ್ತಾನೆ, ಅದನ್ನು ಕೂಡ ನಂಬೋದು. ನಾವು ಅದನ್ನೇ ನಂಬ್ತಿದ್ರೆ ಯಾಕೆ ನಂಬಲ್ಲ ನಂಬಿಕೆ ಅನ್ನುವಂಥದ್ದೇ ಒಂದು ಅಡಿಪಾಯದ ಮೇಲೆ. ಹೌದು, ಈ ಕತೆ ನಾನು ಅದರ ಮೇಲೆ ನಿಲ್ಲಿಸಿದ್ದೀವಿ ನಾವು. ನನ್ನ ನಂಬಿಕೆ ಅಂತ ಟ್ಯಾಗ್ಲೈನ್ ನಮ್ದು ಇರೋದಂಗೆ, ಮದಿಪು ನಂಬಲಿಗೆದ ಪ್ರಸಾದ, ನಂಬಿಕೆಯ ಪ್ರಸಾದ ಅನ್ನುವಂಥದ್ದು ಇದರ ಮೇಲೆ ಇರುವಂಥದ್ದು. ಮತ್ತು ಹೆಚ್ಚಾಗಿ ನಾನು ಮೇಜರಾಗಿ ಹೇಳಬೇಕು ನಮ್ಮ ಸಂದೀಪ್ ಕುಮಾರ್ ನಂದಲಿಕೆ ಪ್ರೊಡ್ಯೂಸರ್ಗೆ, ಯಾಕಂದ್ರೆ ಒಂದು ಕಲಾತ್ಮಕ ಸಿನಿಮಾನ ಮಾಡಬೇಕು ಅಂತಂದಾಗ ಅಷ್ಟು ಸುಲಭದ ಕೆಲಸ ಮುಂದೆ ಬರಲ್ಲ, ಯಾಕಂದ್ರೆ ಅದರಲ್ಲಿ ಲಾಭ ಇಲ್ಲ ಮತ್ತು ದುಡ್ಡು ಬರಲ್ಲ ಅನ್ನೋದು 100% ಗೊತ್ತಿರುತ್ತೆ. ಈಗ ಕಮರ್ಷಿಯಲ್ ಸಿನಿಮಾದಲ್ಲಿ ನಾವು ಗೆಲ್ತೀವ ಸೋಲ್ತೀವ ಅಂತ ಒಂದು ಪ್ರಶ್ನೆ ನಮ್ಮ ಕತೆ ಮೇಲೆ ಗೊತ್ತಿರುತ್ತೆ, ಆದರೆ ಇಲ್ಲಿ ಏನೂ ಗೊತ್ತಿರಲ್ಲ, ಫಸ್ಟ್ ಡಿಸೈಡ್ ಆಗಿರ್ತೀವಿ ನಾವು ದುಡ್ಡು ಬರಲ್ಲ ಅನ್ನೋದು. ಅಂಥದ್ರಲ್ಲಿ ಹೊಸ ನಿರ್ದೇಶಕನಿಗೆ ಬಂಡವಾಳ ಹಾಕೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದು ಅದನ್ನು ಸಂದೀಪ್ ಕುಮಾರ್ ಅವರು ಮಾಡಿದ್ದಾರೆ, ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅದು ಮತ್ತು ಈಗ ನ್ಯಾಷನಲ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು ಅನ್ನುವಂಥ ಒಂದು ಖುಷಿ ಜೊತೆಗೆ ನಾವು ಫಸ್ಟ್ ಈಗ ಎಲ್ಲರೂ ಹೋಗಿ ಆ ಸಿನಿಮಾನ ನೋಡಬೇಕು ಥಿಯೇಟ್ರಲ್ಲಿ, ಒಬ್ಬ ಒಳ್ಳೆಯ ನಿರ್ದೇಶ ಪ್ರೊಡ್ಯೂಸರ್ನ ನಾವು ಉಳಿಸ್ಕೋಬೇಕು ಅನ್ನುವಂಥದ್ದು, ಅದನ್ನು ನಾವು ಮಾಡಬೇಕಾದಂಥ ಮೇಜರ್. ಎಸ್ ಸಂದೀಪ್ ಅವರೇ, ಒಂದು ಮಾತು ಇವರು ಹೇಳಿದರು, ನಮ್ಮ ನಿರ್ದೇಶಕರು ಹೇಳಿದರು, ಅದರ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಒಂದು ಕಲಾತ್ಮಕ ಚಿತ್ರಕ್ಕೆ ನೀವು ಹಣ ಚೆಲ್ಲಿದ್ರಿ, ಅದರ ಲಾಭ ಅಂತೂ ಇಲ್ಲ, ಯಾವ ದೃಷ್ಟಿಯಿಂದ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರಿ, ಇದು ಪ್ರೊಡ್ಯೂಸಿಂಗ್ ಮಾಡಿದ್ರಿ ಅಂತ? ಒಂದು ವಿಚಾರ ಹೇಳಬೇಕಂದ್ರೆ, ನಾನು ಈ ಸಿನಿಮಾನ ನಿರ್ಮಾಣ ಮಾಡಬೇಕಂತ ಬೆಂಗಳೂರಿಗೆ ಹೋದವನಲ್ಲ. ಒಂದು ಕನ್ನಡ ಸೋಜಿಗ ಅಂತ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದನ್ನು ಅಲ್ಲಿ ಅಭಿನಯಿಸ್ಲಿಕ್ಕೆ ಅಂತ ಹೋದವನು. ಹೋದಾಗ ಇವರ ಮನೆಯಲ್ಲಿ ನನಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಿ ಮದಿಪು ಅಂತ ಪೋಸ್ಟರ್ ನೋಡಿದೆ. ಚಿಕ್ಕಂದಿನ ನನಗೆ ನಮ್ಮ ತುಳುನಾಡ ಸಂಸ್ಕೃತಿ ಬಗ್ಗೆ ತುಂಬ ಅಭಿಮಾನ. ನಾವು ಸಣ್ಣದಲ್ಲಿರುವಾಗ ಅಜ್ಜಿ ಜೊತೆ ನೆಲದ ಮೇಲೆ ಕೂತ್ಕೊಂಡು ಯಕ್ಷಗಾನ ಎಲ್ಲ ನೋಡೋದು, ಮತ್ತು ನಾಟಕ ಈ ಮತ್ತು ಇಂಥದ್ದೆಲ್ಲ ಹೋಗೋದು ಜಾಸ್ತಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು, ಬೈಲೂರು ಅಂತ ಕಾರ್ಕಳ, ಅಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಯಕ್ಷಗಾನದ ಸ್ವಲ್ಪ ರುಚಿ ಜಾಸ್ತಿ ಇದೆ. ಹಾಗೆ ಇವ್ರಿಗೆ ಪ್ರೊಡ್ಯೂಸರ್ ಇರಲಿಲ್ಲ ಈ ಚಿತ್ರಕ್ಕೆ, ಇಷ್ಟೊಂದು ಒಳ್ಳೆ ಕತೆ ಇರುವ ಚಿತ್ರಕ್ಕೆ ಪ್ರೊಡ್ಯೂಸರನ್ನು ಹುಡುಕ್ತಿದ್ರು. ನಂದು ಶೂಟಿಂಗ್ ಎಲ್ಲ ಆದಮೇಲೆ ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ಒಮ್ಮೆ ಬನ್ನಿ ನೀವು ಕತೆ ಹೇಳಿ ಅಂತ ಹೇಳಿದೆ. ಅದಕ್ಕೆ ಕತೆ ಹೇಳುವಾಗ ಅಷ್ಟೊಂದು ಥ್ರಿಲ್ ಆಯ್ತು ಅಂದರೆ ಕತೆ ಕೇಳಿ, ಅಷ್ಟು ಖುಷಿ ಆಯಿತು. ನಮ್ಮ ಸಂಸ್ಕೃತಿ ದುಡ್ಡಿನ ವಿಚಾರ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ಉಳಿಸಿ ಬೆಳೆಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ, ಅದೇ ಖುಷಿ ನನಗೆ. ಮತ್ತು ಇದರ ಶ್ರೇಯಸ್ಸು ನನಗೆ ಪ್ರಥಮತವಾಗಿ ನನ್ನ ತಾಯಿಗೆ ಸಲ್ಲಬೇಕು. ನನ್ನ ತಾಯಿ ಪ್ರತಿಯೊಂದರಲ್ಲಿ ನನಗೆ ಬೆನ್ನಿಗೆ ಸಹಾಯ ಆಗಿ ನಿಂತಾರೆ. ನಾನು ಏನು ಮಾಡಿದರೂ ಕೇಳೋದಿಲ್ಲ, ಹೋಗು ನೀನು ಮುಂದೆ ಅಂತ. ಮತ್ತು ಸಪೋರ್ಟ್ ಮಾಡ್ತೇವೆ, ಮತ್ತು ದೀಕ್ಷಾ ಅಂತ ಮೋರಲ್ ಸಪೋರ್ಟ್, ನನ್ನ ಫಿಯಾನ್ಸಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರಿಂದ ಈ ಫಿಲ್ಮ್ ಕಂಪ್ಲೀಟ್ ಆಗಿ ಇಷ್ಟು ಬೇಗ ಪರದೆಗೆ ಬಂದು ಇಷ್ಟು ಬೇಗ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಸಿಗುವಂತಾಯಿತು. ಯಾಕೆಂದರೆ ತುಳುನಾಡ ಚಿತ್ರರಂಗದ ಇತಿಹಾಸದಲ್ಲಿ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಯಾವ ಚಿತ್ರಕ್ಕೂ ಬಂದಿಲ್ಲ 1971 ಇಲ್ಲಿವರೆಗೆ. ಜೊತೆಗೆ ಬಂದಿಲ್ಲ ಒಟ್ಟಿಗೆ. ಹಾಗೆ ಈ ಸಿನಿಮಾದ ಟೈಟಲ್ ಕೊಟ್ಟವರೇ ನಮ್ಮದು ಸ್ನೇಹಿತರು, ಅವ್ರದ್ದು ಸ್ನೇಹಿತರು ಸುಧೀರ್ ಸ್ಯಾನ್ಭೋಗ್ ಅಂತ, ಮದಿಪು. ಮತ್ತು ಈ ಸಿನಿಮಾಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಮಗೆ ಗೆಳೆಯರು ಸಹಕಾರ ಮಾಡಿದ್ದಾರೆ. ಶರತ್ ಕುಮಾರ್ ಒಟ್ಟು ಎಷ್ಟು ಬಜೆಟ್ನಲ್ಲಿ ಇದೊಂದು ಸುಮಾರು 65 ಲಕ್ಷ ಬಜೆಟ್ ಆಗಿದೆ. ಎಷ್ಟು ದಿವಸ ಶೂಟಿಂಗ್ ಆಗಿದೆ? 22 ದಿನ ಶೂಟಿಂಗ್ ಕಂಟಿನ್ಯೂಸ್, ಎಲ್ಲಿ ಸಹ ನಾವು ಬ್ರೇಕ್ ಕೊಟ್ಟಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಶರತ್ ಕುಮಾರ್, ವಿಶಾಲ್, ಮತ್ತು ಮಂಗಳೂರಿಂದ ಸೂರಜ್ ಶೆಟ್ಟಿ, ಮತ್ತು ಸುದೀಪ್ ಶೆಟ್ಟಿ ಪುಣೆಯಿಂದ, ಮತ್ತು ನಮಗೆ ಜಗದೀಶ್ ಗೌಡ ಬೆಳ್ತಂಗಡಿ, ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯುತ್ತಮವಾಗಿ ಒಂದು ಸಪೋರ್ಟ್ ಕೊಟ್ಟು ವೈರಲ್ ಆಗಿ ಮಾಡುವಂತೆ ಮಾಡಿದ್ದಾರೆ. ಮತ್ತು ಇಸ್ರೇಲಲ್ಲಿ ಒಂದು 100 ಜನ ಫೇಸ್ಬುಕ್ ಲೈವ್ ಬಂದು ನಮ್ಮದು ಟ್ರೈಲರ್ ನೋಡಿಬಿಟ್ಟು ನಾವೇ ಇಸ್ರೇಲಲ್ಲಿ ರಿಲೀಸ್ ಮಾಡ್ತೇವೆ ಫಿಲ್ಮ್. ಅಂಥದ್ದೊಂದು ತುಂಬ ಖುಷಿಯ ವಿಚಾರ ಇದೆಲ್ಲ. ನಿಮ್ಮ ಟ್ರೈಲರ್ ಕೂಡ ಅಷ್ಟು ಚೆನ್ನಾಗಿದೆ, ಟ್ರೈಲರ್ ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಇಲ್ಲ, ಅದ್ಭುತವಾದ ಟೆಕ್ನಿಷಿಯನ್ ತಂಡ ಇತ್ತು. ವಿ ಮನೋಹರ್ ಅಂತ ಒಬ್ಬ ದಕ್ಷ ಕಲಾ ಮ್ಯೂಸಿಕ್ ಡೈರೆಕ್ಟರ್, ಅವರುಗಳು ಈ ಕಥೆನ ಕೇಳಿಕೊಂಡು ಫ್ರೀ ಆಗಿ ನಾನು ವರ್ಕ್ ಮಾಡ್ತೀನಿ ಅಂತ ಬಂದಿರೋ, ಅದು ನಮಗೆ ಫಸ್ಟಿನ ಹೆಜ್ಜೆ ಅದು. ಆ ನಂತರ ಉಗ್ರಂ ಅನ್ನುವಂಥ ಸೂಪರ್ ಡೂಪರ್ ಸಿನಿಮಾ, ಅದರ ಎಡಿಟರ್ ಶ್ರೀಕಾಂತ್ ಕೈತೋಟ ಅವರು ಸಪೋರ್ಟ್ ಮಾಡಿರುವಂಥದ್ದು, ಕ್ಯಾಮರಾಮ್ಯಾನ್ ಗಣೇಶ್,
ಅದ್ಭುತ. ಎಲ್ಲರೂ ಹೇಳೋರು ಕ್ಯಾಮ್ರಾ ವರ್ಕ್ ಬಗ್ಗೆ ಅದ್ಭುತ. ಮತ್ತು ನಮಗೆ ನಿರೀಕ್ಷೆ ಐತಿ ಈ ಸಾರಿ ಸ್ಟೇಟ್ ಅವಾರ್ಡ್ ನಮಗೆ ಬರ್ಬೋದು ಕ್ಯಾಮ್ರಾ ವರ್ಕಿಗೆ ಅನ್ನುವಂಥದ್ದು. ಬ್ಯೂಟಿಫುಲ್ ಇದೆ ಕ್ಯಾಮರಾ ವರ್ಕ್ ಅಂತ ಮಾತಾಡ್ಲಿಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿ. ನಿಮ್ಮ ಹಾಲಿವುಡ್ ಬಾಲಿವುಡ್ಗೆ ಟ್ಯಾಲಿ ಮಾಡಿದ್ರು ಇದು ಮಲಯಾಳಂ ಮೂವಿ ಯಾವ ಕ್ವಾಲಿಟಿಯಲ್ಲಿ ಬರುತ್ತೆ ಆ ರೀತಿ ಮಾಡಿದೆ. ಮತ್ತು ಸಮಾಗಮ, ಈ ಸಿನಿಮಾ ಮೂವರು ರಾಜ್ಯ ಪ್ರಶಸ್ತಿ ವಿಜೇತರ ಸಮಾಗಮ, ಉಗ್ರಮ್ಮ ಶ್ರೀಕಾಂತಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಭೀಮನ್ ಅವರಿಗೆ ಜನ್ಮದ ಜೋಡಿಗೆ ಸಿಕ್ಕಿದೆ, ಎಂ ಕೆ ಮಠ ಗಗ್ಗರ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ನಟ ಸಿಕ್ಕಿದೆ. ಈ ಮೂವರ ಸಮಾಗಮದಲ್ಲಿ ರಾಜ್ಯ ಪ್ರಶಸ್ತಿ ಎಲ್ಲ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಲಾವಿದರುಗಳು ಮೇಜರ್ ಆಗಿ ನನಗೆ, ನಾನು ಬೈದಾಗ ಪಾತ್ರದ ಜೊತೆಗೆ ಹೋದಾಗ ಹಿಂಗೆ ಬೇಕು ಹಿಂಗೆ ಬೇಕು ಅಂದಾಗ ಇವರಂತೂ ಜಾಸ್ತಿ ಬೈಕೊಂಡಿದ್ರು ಏನೋ ಗೊತ್ತಿಲ್ಲ, ಹಿಂಗೆ ಹಿಂಗೆ ಬೇಕು. ನಾನು ತುಂಬ ನನಗೆ ಪಾತ್ರಗಳು ಹಿಂಗೆ ಬೇಕಾದ್ರೆ ಮೇಜಿಕ ನಾವು ಥಿಯೇಟರ್ ಆಗಿರೋಕೋಣ ಇದರಲ್ಲಿ. ಓಕೆ ಚೇತನ್ ಅವರೇ, ನಾವು ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಒಂದು ಎಲ್ಲ ಊರು ಕೆಲಸ ಒಂದು ಎಲ್ಲ ಊರು ಶಿವಾಜಿನ ಕೆಲಸ ಮಲ್ಪು ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನ ಚರ್ಚೆ ಮಾಡ್ತಾ ಇದ್ವಿ ಮದಿಪ್ಪು, ಒಂದು ತುಳು ಕಲಾತ್ಮಕ ಚಲನಚಿತ್ರ. ಇವತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಎರಡೂ ಪ್ರಶಸ್ತಿಗಳನ್ನು ಏಕಕಾಲಕ್ಕೆ ಪಡೆದಂತ ಒಂದು ಗ್ರಾಮೀಣ ಭಾಷೆಯ ಚಲನಚಿತ್ರ ಇದ್ರೆ ಅದು ಮದಿಪ್ಪು ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಚರ್ಚೆ ನಾವು ಮುಂದುವರಿಸ್ತಾ ಇದ್ದೇವೆ. ನಾವು ನೇರವಾಗಿ ಚೇತನ್ ಮುಂಡಳಿ ಅವರ ಹತ್ರ ಬರ್ತೇವೆ. ಚೇತನ್ ಮುಂಡಳಿ ಅವರು, ನೀವು ಮಾತಾಡ್ತಾ ಇದ್ರಿ, ಇದು ನಿಮ್ಮ ಒಂದು ಅನುಭವಗಳು, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಅನ್ನುವಂಥದ್ದು, ಅದ್ರ ಜೊತೆಗೆ ಸಿನಿಮಾಕ್ಕೆ ಈ ಸಿನಿಮಾದ ಒಂದು ವಿಶೇಷತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮೇಜರ್ ವಿಶೇಷತೆಗಳ ಬಗ್ಗೆ ಅಂತಂದಾಗ ಮದಿಪ್ಪು ಎಲ್ಲರ ತುಡಿತದ ಸಿನಿಮಾ ಆಗಿತ್ತು. ಕಲಾವಿದರುಗಳ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ನೋಡಿದಾಗ ಕಲಾವಿದರ ಹತ್ರ ನಾವು ಮೇಜರ್ ಆಗಿ ನಾವು ಥಿಯೇಟ್ರ್ ಬೇಸಿಕ್ಕಿಂದ ಬಂದಿರುವ ಕಾರಣಕ್ಕೋಸ್ಕರ ನಾನು ರಂಗಾಯಣದಿಂದ ಬಂದಿರುವ ಕಾರಣಕ್ಕೋಸ್ಕರ ನಾನು ತುಂಬ ಆಳವಾಗಿ ಅದನ್ನು ಇದು ಮಾಡ್ತಿದ್ದೆ. ಸುಜಾತಾ ಅವರನ್ನು ಇದು ಮಾಡುವಾಗ ನಾನು ಶೂಟಿಂಗಲ್ಲಿ ರನ್ನಿಂಗಲ್ಲಿ ಇದ್ದಾಗಲೇ ಸೌತಡ್ಕ ದೇವಸ್ಥಾನದಲ್ಲಿ ಅವರನ್ನು ಸ್ಕ್ರೀನ್ ಟೆಸ್ಟ್ ಮಾಡಿದೆ. ನಾನು ನಿಂತು ಅದೇ ಸ್ಪಾಟಲ್ಲ, ಯಾಕೆಂದರೆ ಮುಂಚೆ ನಾನು ಸೆಲೆಕ್ಟ್ ಮಾಡಿದ್ದು ಇಲಾ ವಿಟ್ಲ ಅಂತ ಪಾತ್ರ, ಅವರು ಮಾಡಬೇಕು ಅಂತ. ಬಟ್ ಅವ್ರ ಕಾರಣಾಂತರಗಳು ಮಾಡೋಕ್ಕಾಗಿರಲಿಲ್ಲ. ನಾನು ಶೂಟಿಂಗ್ಗೆ ಹೊರಟಾಗಿದೆ. ನನಗೆ ವಿ ಮನೋರವರು ಇವರ ಕಾಂಟ್ಯಾಕ್ಟನ್ನು ಕೊಟ್ಟರು ನನಗೆ. ಆದರೂ ಆ ಪಾತ್ರ ತುಂಬ ಆಳವಾದ ಪಾತ್ರ ಇರುವ ಕಾರಣಕ್ಕೋಸ್ಕರ ಯಾರ ಕೈಯಲ್ಲಿ ಮಾಡಿಸೋದು ತುಂಬ ಗೊಂದಲದಲ್ಲಿದ್ವಿ. ತುಂಬ ಜನ ಸೆಲೆಕ್ಟ್ ಆಗ ನನಗೆ ಸುಜಾತಾ ಅವರು ಬಂದರು. ಅವರು ಶೂಟಿಂಗ್ ಆಗ್ತದೆ ಅದೇ ಸ್ಪಾಟಲ್ಲಿ ನಿಂತ್ಕೊಂಡು ಅವರನ್ನು ಮಾಡಿದೆ ನಾನು. ಆವಾಗ ನನಗೆ ಅನ್ನಿಸ್ತು ನಿಜವಾಗಲೂ ಇವರು ದೈವ ಕಟ್ಟುವವರ ಥರನೇ ಕಾಣ್ತಿದ್ದಾರೆ ಅನ್ನುವಂಥದ್ದು ಅದಾಯಿತು. ಆಮೇಲೆ ಎಂ ಕೆ ಮಠ ಅವರು ಬೇಸಿಕಲಿ ಹುಟ್ಟು ಮುಸ್ಲಿಮ್ಸ್ ಆಗಿದ್ದರೂ ಕೂಡ ಅವರು ಈ ಪಾತ್ರ ಮಾಡಬೇಕಾದ್ರೆ 20 ದಿನ ಯಾವುದೇ ನಾನ್ ವೆಜ್ ಅನ್ನು ತಿನ್ನದೆ ದೈವ ಕಟ್ಟುವ ಇದಕ್ಕೋಸ್ಕರ ಇದು ಮಾಡಿದರು. ಅದಾದ ನಂತರ ಸೀತಾಕೋಟೆ, ಡಾಕ್ಟರ್ ಸೀತಾಕೋಟೆ, ಇವರು ಮುಸ್ಲಿಮ್ಸ್ ಪಾತ್ರನ ಮಾಡಬೇಕಾಗಿತ್ತು. ಆ ಮಾತ್ರ ಮಾಡಬೇಕಾದ್ರೆ ನಮ್ಮ ಮಂಗಳೂರು ಕಡೆ ಅಥವಾ ಬೇರೆ ಕಡೆ ಏನಾಗ್ತಿತ್ತು ಅಂದರೆ ಅವರು ಮುಸ್ಲಿಮ್ಸ್ ಮಹಿಳೆಯರಿಗೆ ಎಲ್ರಿಗೂ ಕಿವಿ ಹೋಲ್ ಮಾಡಿಸ್ಬೇಕಾಗುತ್ತೆ. ಅದನ್ನು ಅವರು ಮಾಡಿ ಅದರಲ್ಲಿ ಪಾತ್ರ ಮಾಡಿದರು. ಮತ್ತು ಎಲ್ಲರ ಪಾತ್ರಗಳು ಏನಾಗಿತ್ತು ಅಂದರೆ ದುಡ್ಡಿನ ಮುಂದೆ ಯಾರು ಹೋಗಿರಲಿಲ್ಲ. ಎಲ್ಲರೂ ಅವರ ಸಕ್ಸಸ್ ಹಿಂದೆ ಇರುವಂತ ಅಶೋಗತೆ ಕೂಡ 100% ಅದು ಎಲ್ಲ ಸಕ್ಸಸ್ ಆ ಕಾರಣಕ್ಕೆ ಹೋಗುತ್ತೆ. ಮತ್ತೆ ಈ ಮದಿಪ್ಪನ್ನು ನಾನು ಡೆಡಿಕೇಟ್ ಮಾಡಬೇಕು ಅಂತಂದ್ರೆ ಅದು ಇಡೀ ತುಳುನಾಡಿಗೆ ಸೇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಅದು ಎಷ್ಟೋ ಸಮಯಗಳ ನಂತರ ನಮಗೆ ಬಂದಿದೆ. ಮತ್ತೆ ತುಳು ಭಾಷೆಗೊಂದು ಮಾನ್ಯತೆ ಸಿಕ್ಕಿದಂಗಾಯಿತು. ಮತ್ತೆ ನಮ್ಮ ಜೊತೆಗೆ ಇನ್ನೊಬ್ಬ ಮೇರು ನಟ ನಮ್ಮ ಇವರು ಯಾರು ನವೀನ್ ಡಿ ಪಡೀಲ್, ಅವರು ನಮ್ಮನ್ನು ಅವಾರ್ಡ್ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಆಯಿತು. ಯಾಕಂತಂದರೆ ಅಂಥ ಯಾಕಂದರೆ ಅವ್ರ ನಾಟಕಗಳ ಜೊತೆ ನಾವು ಬೆಳ್ಕೊಂಡು ಬಂದಿದ್ವಿ, ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಇದು ತುಳು ಸಿನಿಮಾಗಳು ತುಂಬ ಚಿಕ್ಕ ಬಜೆಟ್, ಚಿಕ್ಕ ಒಂದು ಇಂಡಸ್ಟ್ರಿ ಇದು. ಆ ಒಂದು ಕಾರಣಕ್ಕೋಸ್ಕರ ಇದರಲ್ಲಿ ನಮ್ಮ ಹಿರಿಯ ತುಂಬ ಜನ ಇದಕ್ಕೆ ಕೆಲಸ ಮಾಡೋರಿದ್ದಾರೆ. ಈ ತುಂಬ ಜನ ನವೀನ್ ಡಿ ಪಡೀಲ್ ಆಗಿರ್ಬೋದು, ಕಾಪಿಕಾಡ್ ಆಗಿರ್ಬೋದು, ಆಮೇಲೆ ವಾಮಂಜೂರು ಆಗಿರ್ಬೋದು, ಅಥವಾ ಇವರು ಯಾರು ಮದಿಮೆ ಕೋಡಿಯಲ್ ಬೈಲ್ ಅವರು ಆಗಿರ್ಬೋದು. ಯಾಕಂದರೆ ಇವರು ಕಟ್ಟಿಟ್ಟಂಥ ಇದು ಅದು. ಅದಕ್ಕಿಂತ ಹಿಂದೆ ದೊಡ್ಡ ದೊಡ್ಡ ಕಲಾವಿದರುಗಳು ಅಥವಾ ತಂತ್ರಜ್ಞರು ಕೆಲಸ ಮಾಡ್ಯಾರ. ಅವರು ಇರು ಇಟ್ಟಿರುವ ಒಂದು ಹೆಜ್ಜೆಯಲ್ಲಿ ನಾವು ಹೋಗ್ತಾಯಿದ್ವಿ ಅಷ್ಟು ಹೊರತು ನಾವು ಅವರಿಗೆ ಒಂದು ಹಿರಿಯರಿಗೆ ಏನೋ ಒಂದು ಕೊಟ್ಟಿದ್ದೀವಿ ಅಂತ ಈಗ ಅನ್ನಿಸ್ತಾ ಇದೆ. ಮತ್ತು ಇದು ಮುಂದೆ ಬರುವಂಥ ನಮ್ಮ ತುಳು ಸಿನಿಮಾಗಳಿಗೆ ದಾರಿಯಾಗಿ ಕೊಡುತ್ತೆ ಅನ್ನೋ. ಎಸ್, ಈಗ ನಾನು ಸಂದೀಪ್ ಜೊತೆ ಮಾತಾಡ್ತೇನೆ. ಸಂದೀಪ್, ಈಗ ಏನಂತ ಹೇಳಿದರೆ ನಿಮಗೆ ಒಂದು ಈ ಸಿನಿಮಾನ ನಿರ್ಮಾಣ ಮಾಡಿದ್ರಿ, ಟಾಕೀಸ್ನಲ್ಲಿ ಬಿಡುಗಡೆಯನ್ನು ಕೂಡ ಮಾಡಿದ್ರಿ, ಸೊ ಜನರ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಟಾಕೀಸ್ ಇದರಲ್ಲಿ ಅಂತ? ನಮಗೆ ಉಡುಪಿಯಲ್ಲಿ ಟಾಕೀಸ್ ಪ್ರಾಬ್ಲಮ್ ಆಯಿತು, ಕೊಟ್ಟಿರಲಿಲ್ಲ. ಅಂದರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಕನ್ನಡದವರದ್ದು ದಬ್ಬಳಿಕೆ ಇತ್ತು ಅದರ ಮೇಲೆ. ಅಂದರೆ ತುಳು ಚಿತ್ರಕ್ಕೆ ಕೊಡಬಾರ್ದು ಟಾಕೀಸ್, ಕಲ್ಪನಾ ಮತ್ತು ಇದು ಅಲಂಕಾರ
ಎಲ್ಲ ಕಡೆ ಐನಾಕ್ಸ್ ನಲ್ಲಿ ನಿಮ್ಮ ಐನಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಶೋ ಕೊಟ್ಟಿದ್ರು ಐದುವರೆಗೆ ಅಲ್ಲಿ ಸಹ ಪ್ರತಿದಿನ ಅಲ್ಲಿ ಇಷ್ಟರವರೆಗೆ ತುಳು ಪಿಕ್ಚರ್ಗೆ ಅಷ್ಟು ಜನ ಬಂದಿರಲಿಲ್ಲ ಒಳ್ಳೆ ಅಭಿಪ್ರಾಯ ನೋಡಿದವರು ಯಾರು ಬ್ಯಾಡ್ ಒಪಿನಿಯನ್ ಇಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ನಮ್ಮ ಸಂಸ್ಕೃತಿ ಕಲ್ಚರ್ ಕಮಲಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಅವರು ಈ ಪಿಕ್ಚರ್ಗೆ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಈಗ ಕುಂದಾಪುರ ಭಾಷೆಯ ಒಂದು ಸಿನಿಮಾ ರಿಸರ್ವೇಷನ್ ಮೀಸಲಾತಿ ಮೇಲೆ ನಿರ್ಮಾಣ ಆಗಿರುತ್ತೆ ಫಿಲ್ಮ್ ಅದು ಇಷ್ಟರವರೆಗೆ ಅದು ರಿಲೀಸ್ ಆಗಲಿಲ್ಲ ಅದು ನೇರವಾಗಿ ಕಾಂಪಿಟೇಷನ್ಗೆ ಹೋಗಿದೆ ಸೊ ನಿಮ್ಮದು ಒಂದು ಹಂತಕ್ಕೆ ಬಿಡುಗಡೆ ಆಗಿ ದಕ್ಷಿಣ ಕನ್ನಡದಲ್ಲಿ ಅಲ್ಲ ಬಿಡುಗಡೆಗೆ ರೆಡಿ ಆಗಿತ್ತು ನಾವು ಇದಕ್ಕೆ ಅವಾರ್ಡ್ಗೆ ಹೋಗೋ ಟೈಮಲ್ಲಿ ಅವಾರ್ಡ್ ಆಗಿತ್ತು ಅವಾರ್ಡ್ ಅನೌನ್ಸ್ ಆಗುವಷ್ಟೊತ್ತಿಗೆ ರಿಲೀಸ್ ಆಗಿತ್ತು ಮದೀಪ್ ಓಕೆ ಓಕೆ ಈಗ ನಿಮ್ಗೆ ಅದರಿಂದ ಏನೋ ಸಪೋರ್ಟ್ ಆಯಿತು ಅಂತ ಅನ್ಸುತ್ತೆ ರಿಲೀಸ್ ಆಗಿದ್ರಿಂದ ನಿಮಗೆ ಅವಾರ್ಡ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೇ ರಿಲೀಸ್ ಮಾಡುವಾಗ ಒಳ್ಳೆ ಅದೊಂದು ಮೆಸೇಜ್ ಆಗಿತ್ತು ಈಗಲೂ ಫೇಸ್ಬುಕ್ ಅಲ್ಲಿ 80,000 ವ್ಯೂವರ್ಸ್ ಇದ್ದಾರೆ ಮತ್ತೆ 2,00,000 ಜನಕ್ಕೆ ರೀಚ್ ಮಾಡಿದ್ವಿ ನೀವು ಫೇಸ್ಬುಕ್ ನಲ್ಲಿ ಫುಲ್ ಸಿನಿಮಾನೇ ಟ್ರೈಲರ್ ರಿಲೀಸ್ ಮಾಡಿದ್ವಿ ಆಮೇಲೆ ನಾವು ಮಾಡಕ್ಕೆ ಅಂತ ಹೊರಟಿದ್ದು ಜನಗಳ ನಾಡಿ ಮಿಡಿತ ಹೆಂಗಿದೆ ಅನ್ನುವಂಥದ್ದು ಒಂದು ವಾರದ ಮಟ್ಟಿಗೋಸ್ಕರ ನಾವು ಮಾಡಿದ್ವಿ ಒಂದು ಬಹಳ ಮುಖ್ಯವಾದ ವಿಚಾರ ನಿಮಗೆ ಈ ಕಥೆಯನ್ನೇ ಯಾಕೆ ತಗೊಳ್ಬೇಕು ಅಂತ ಇತ್ತು ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ವಿಚಾರಗಳಿದೆ ಜನರಿಗೆ ನಮ್ಮ ಸಂಸ್ಕೃತಿ ಮತ್ತೆ ಕಲ್ಚರ್ ಅನ್ನೋದು ನನಗೆ ಗುಳಿಗ ಅನ್ನುವಂಥದ್ದು ನಮ್ಮ ಹಿಂದಿನ ಒಂದು ಇದರಲ್ಲಿ ಏನು ಪಾಠದಲ್ಲಿ ಬರ್ತದೆ ನಾರಾಯಣನ ಬಲಭಂಟ ಅಂದ್ರೆ ನಾರಾಯಣ ದೇವರು ದೇವರಿಗೆ ದೈವಗಣಗಳಲ್ಲಿ ಬಲಭಂಟನಾಗಿರುವಂತದ್ದು ಗುಳಿಗ ಅಂತ ಸೊ ಈ ಗುಳಿಗನ ವಿಚಾರವನ್ನೇ ನೀವು ಯಾಕೆ ನಾವು ಗುಳಿಗನ ಚಾಯ್ಸ್ ಮಾಡಿದಲ್ಲ ನಮ್ಮ ಕಥೆಯಲ್ಲಿ ಜುಮಾದಿ ಅನ್ನುವಂಥದ್ದು ಜುಮಾದಿ ಅನ್ನುವಂಥದ್ದು ನನ್ನ ದೃಷ್ಟಿಕೋನದಲ್ಲಿ ಏನಿತ್ತು ಅಂತಂದ್ರೆ ಆ ಪಾತ್ರ ಮಾಡಬೇಕಾದ್ರೆ ನಿಮಗೆ ಜುಮಾದಿ ಎರಡು ಪಾತ್ರಗಳನ್ನು ಹೊರ್ಕೊಂಡಿದೆ ಒಂದು ಹೆದೆಯ ಹೊಟ್ಟೆಯ ಮೇಲುಗಡೆ ಅದು ಹೆಂಗಸಾಗಿರುತ್ತೆ ಹೊಟ್ಟೆ ಕೆಳಗಡೆ ಗಂಡಸಾಗಿರುತ್ತೆ ನನಗೆ ಎರಡು ಜಾತಿಗಳನ್ನು ಜೊತೆಗೆ ಅದು ಮಿಂಗಲ್ ಮಾಡಬೇಕಾಗಿತ್ತು ಅದಕ್ಕೆ ಸೂಟೇಬಲ್ ಆಗಿರುವಂಥ ಕ್ಯಾರೆಕ್ಟರ್ ಅದಾಗಿರುತ್ತು ಮತ್ತು ನನಗೆ ಇದನ್ನೇ ಯಾಕೆ ಚಾಯ್ಸ್ ಮಾಡಿದೆ ಅಂತಂದರೆ ನಾವು ಬೆಳ್ಕೊಂಡು ಬಂದಾಗ ಹೆಂಗಿತ್ತು ಅಂದರೆ ಮಂಗಳೂರು ಅನ್ನುವಂಥದ್ದು ಯಾವ ಥರ ಇತ್ತು ಅಥವಾ ತುಳುನಾಡು ಹೆಂಗಿತ್ತು ಅಂತಂದರೆ ಒಬ್ಬ ಗದ್ದೆ ಉಳ್ತಿದ್ರೆ ಒಬ್ಬ ಹಿಂದೂ ಗದ್ದೆ ಉಳ್ತಿದ್ರೆ ಅವನ ಹತ್ರ ನೇಗರು ಇಲ್ಲ ಅಂದರೆ ಮುಸ್ಲಿಮ್ಸ್ ಮನೆಯಿಂದ ತೊಗೊಂಬಂದು ಗದ್ದೆ ಉಳ್ತಾಯಿದ್ರು ಅಥವಾ ಇನ್ನೊಂದು ಜಾತಿಯಿಂದ ತಂದು ಉಳ್ತಾಯಿದ್ರು ಆಗ ಜಾತಿ ಅನ್ನುವ ಪದಗಳು ಬರ್ತಾ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋರು ಇತ್ತೀಚೆಗೆ ನಾವು ಓದ್ತಿದ್ದಾಗೆ ನಾವು ಬುದ್ಧಿವಂತರಾಗ್ತಿದ್ದಾಗೆ ಈ ಥರದ ಗೊಂದಲದಲ್ಲಿ ನಾವು ಸಿಗಾಕೊಂಡಿದ್ವಿ ನಾವು ಅದರಿಂದ ಈ ಕಥೆಯ ಮುಖಾಂತರ ನಾವು ಸ್ವಲ್ಪ ಆದರೂ ಸಮಾಜನೇ ಬದಲಾವಣೆ ಮಾಡ್ಬೋದಾ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ಕೊಂಡಿದ್ವಿ ಆಮೇಲೆ ಕಥೆ ಯಾಕೆ ಇಷ್ಟ ಆಯ್ತು ಅಂದರೆ ನಾನು ಕಥೆ ಮಾಡ್ಕೊಂಡು ಹೋದಾಗಲೇ ಧರ್ಮ ಮತ್ತು ಜಾತಿಯ ಮಿಗಿಲಾಗಿ ನಂಬಿಕೆ ಅನ್ನೋ ಉದ್ದೇಶ ಇಟ್ಕೊಂಡು ಹೋದಾಗ ನನಗೆ ಅದು ಮಣ್ಣು ಇಲ್ಲಿ ಕಥೆನೇ ಆಗಿತ್ತು ಈ ಥರ ಧರ್ಮ ಅಥವಾ ಜಾತಿ ಯಾವುದು ಮುಖ್ಯ ಆಗೋದಿಲ್ಲ ಮುಖ್ಯ ಆಗಿರೋದಿಲ್ಲ ಆ ಥರದಲ್ಲಿ ನಂಬಿಕೆ ಅಂತ ಅದನ್ನು ತೋರಿಸ್ಬೇಕಾಗಿತ್ತು ಈಗ ನಿಮ್ಮ ಶೂಟಿಂಗ್ ಟೈಮ್ನಲ್ಲಿ ನೀವು ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀರಿ ಎಲ್ಲಿ ಭೂತದ ಸ್ಥಾಪನೆ ಇದೆ ಪ್ರತಿಷ್ಠಾಪನೆ ಇದೆ ಅದೇ ಜಾಗದಲ್ಲಿ ನಾವು ಆ ಶೂಟಿಂಗ್ ಮಾಡಬೇಕು ಆ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಎಡರು ತೊಡರುಗಳು ತುಂಬಾ ಬಂದಿದೆ ಒಂದು ಎರಡು ಮೂರು ಬಹಳ ಪ್ರಮುಖವಾಗಿ ನಿಮಗೆ ಚಿಂತನೆಗೆ ಹಚ್ಚಿದಂಥದ್ದು ಯಾವುದು ಘಟನೆ ನನಗೆ ಮೇಜರ್ ಆಗಿ ಘಟನೆ ಆಗಿರುವಂಥದ್ದು ನಾವೀಗ ಎಜುಕೇಷನ್ ಆಗಿದ್ದೀವಿ ಎಜುಕೇಟೆಡ್ ಆಗಿದ್ದೀವಿ ಅಂದರೂ ಕೂಡ ನಾವು ದೈವ ಕಟ್ಟುವಂಥ ಒಂದು ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅನ್ನು ಮಾಡಬೇಕಾಗಿತ್ತು ನಮ್ಮಲ್ಲಿ ಪಾತ್ರ ಮಾಡಿರುವಂಥ ನಟ ಕನ್ನಡದ ನಟ ಸತ್ಯ ಸರ್ದಾರ್ ಸತ್ಯ ಅವರು ತುಂಬ ಇದರಲ್ಲಿ ಮಾಡಿದರು ಅವರಿಗೆ ಇಲ್ಲೇ ಕಲ್ಚರ್ಗಳ ಬಗ್ಗೆ ಜಾಸ್ತಿ ಒಳನಾಟ ಇರಲಿಲ್ಲ ಆದರೆ ಭಾಷೆನ ಕಲಿತು ಅವರು ಆ್ಯಕ್ಟ್ ಮಾಡಿದರು ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು ಅವರು ಇದರಲ್ಲಿ ಪಾತ್ರ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು ನಾವೆಲ್ಲ ಸಿನಿಮಾದಲ್ಲಿ ಏನು ಮಾಡ್ತೀವಿ ಮಾಮೂಲು ಬಣ್ಣಗಳನ್ನು ಹಚ್ತಾ ಇರ್ತೀವಿ ಆದರೆ ನಾವೇನು ಮಾಡಿ ರಿಯಾಲಿಟಿಗೋಸ್ಕರ ಅಲ್ಲಿ ದೈವ ಕೋಲ ಕಟ್ಟುತ್ತಿದ್ದಂಥ ವ್ಯಕ್ತಿಯ ಕೈಯಲ್ಲಿ ಬಣ್ಣ ಹಾಕಿದ್ವಿ ಅದು ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಬಂದು ಬಣ್ಣಗಳನ್ನು ಹಾಕುವಂಥದ್ದು ಆದರೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಏನಿಸ್ತು ಎಣ್ಣೆ ಹಾಕಿದಾಗ ಅದೇನು ಕೆಳಗೆ ಇಳಿತಾ ಇದೆ ಅನ್ನೋ ಥರ ಫೀಲ್ ಆಯಿತು ಆ ಒಂದು ಕಾರಣಸರು ಬಣ್ಣನ ತೆಗೆದ್ರು ಅವರು ತೆಗೆದ ತಕ್ಷಣ ನಮ್ಗೆ ಏನಿಸ್ತು ಅಂದರೆ ಇಡೀ ದೈವದ ಮಣ್ಣಿನ ಕಾರ್ಯಕ್ಕೆ ಏನೋ ಗೊತ್ತಿಲ್ಲ ಸಡನ್ನಾಗಿ ಕರೆಂಟ್ಗಳೆಲ್ಲ ಹೋಗ್ಬಿಡ್ತು ನಮ್ಮ ಜನ್ರೇಟರ್ ಆಫ್ ಆಗಿಬಿಡ್ತು ನಾವು ಏನಪ್ಪ ಇದು ಅಂತ ಗೊತ್ತಾದರೆ ಈ ಥರ ಆಯಿತು ಅನ್ನೋದು ಗೊತ್ತಾಯಿತು ನಾವು ಒಳಗಡೆ ಹೋಗಿ ದೈವದ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಕೈ ಮುಕ್ಕೊಂಡು ಎಲ್ಲ ಹೊರಗೆ ಬಂದು ನಾವು ಅದನ್ನು ಇದು ಮಾಡಿದ್ವಿ ತಪ್ಪು ಕಾಣಿಕೆಯನ್ನು ಇದು ಮಾಡಿದ್ವಿ ಆ ನಂತರ ನೋಡಿದರೆ ವಾಪಸ್ ಇದಾಯಿತು ಅಲ್ಲಿ ಮನೆಯಲ್ಲಿ ಇದ್ದಂತ ಆರಾಧ ದೈವನು ಜುಮಾದಿ ಆಗಿತ್ತು ಇದು ಆಗಿತ್ತು ಇದು ಕೆಲವೊಂದು ಸಾರಿ ನಾವು ಏನಾಗುತ್ತೆ ಅನಿಸ್ ಇದನ್ನು ಹೇಳ್ಕೊಂಡು ಹೋದಾಗ ಏನಾಗಿ ಪಬ್ಲಿಸಿಟಿಗೋಸ್ಕರ ಹೇಳ್ತಾರೆ ಅನ್ನೋ ಥರ ಆಗಿರುತ್ತೆ ಅನ್ಬ ಕನಸು ನಾವು ಇಲ್ಲಿ ತನಕ ಹೇಳಿರಲಿಲ್ಲ ಇದನ್ನು ಬಟ್ ಇದು ರಿಯಾಲಿಟಿ ಇದು ಇವಾಗಲೂ ನಮ್ಮ ಮಣ್ಣಿನಲ್ಲಿ ಆ ಕಥೆಗಳು ನಡೆಯುತ್ತೆ ಕಾರ್ಣಿಕ ಇದೆ ಅನ್ನುವಂಥದ್ದು ತೋರಿಸ್ಕೊಡೋಕೆ ಒಂದು ದಾರಿ ಮಾಡಿಕೊಡ್ತು ಅದು ಈಗ ಇನ್ನೊಂದು ಈಗ ನಮಗೆ ಒಂದು ಅರ್ಥ ಆಗಲಿಲ್ಲ ಸಾಕು ತಾಯಿ ಮತ್ತು ಹೆತ್ತ ತಾಯಿ ಹೌದು ಅವರ ಮಧ್ಯದಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಎಂಡಿಂಗ್ ಟೈಮ್ ಹೌದು ಹೌದು
ಸೊ ಅದು ಯಾಕೆ ನೀವು ತರಬೇಕು ಅಂತ ಅನಿಸಿತ್ತು? ಈಗ ಅಂದ್ರೆ ಈಗ ಸಾಕು ತಾಯಿ ಅವರ ಇಡೀ ಕಾನ್ವರ್ಸೇಷನ್ ಅದು ಸಾಕು ತಾಯಿ ಅಂತ ಗೊತ್ತಾಗುತ್ತೆ. ಹೌದು ಹೌದು. ಮತ್ತೆ ಅವ್ರದೊಂದು ಮುಸ್ಲಿಂ ಫ್ಯಾಮಿಲಿಯಿಂದ ಬಂದ ಮಗು ಅಂತ ಕೂಡ ಗೊತ್ತಾಗುತ್ತೆ. ಆದ್ರೆ ನಿಮಗೆ ನೋಡುವ ವರ್ಗಕ್ಕೆ ಗೊತ್ತಾಗುತ್ತೆ. ಸಿನಿಮಾನ ಎರಡು ತರದಲ್ಲಿ ನೋಡುವಂಥದ್ದು, ಒಂದು ನಾವು ಸಿನಿಮಾ ನೋಡ್ತಿದ್ದಾಗ ನಮಗೆ ಕತೆ ತೋರಿಸ್ಕೊಂಡು ಹೋಗುತ್ತೆ, ಇದು ಕತೆ ನಡೀತಿದೆ. ಇನ್ನೊಂದು ಕಲಾವಿದನಿಗೆ ಮಾತ್ರ ಗೊತ್ತಾಗುತ್ತೆ, ವಿವರ್ಸಿಗೆ ಗೊತ್ತಾಗಲ್ಲ. ವಿವರ್ಸಿಗೆ ಗೊತ್ತಾಗುತ್ತೆ, ಕಲಾವಿದನಿಗೆ ಗೊತ್ತಾಗಲ್ಲ. ಇದರಲ್ಲಿ ಏನಾಗಿತ್ತು ಅಂದರೆ ಜಾತಿ ಫಾತಿಮಾ ಅನ್ನುವಂಥ ಕ್ಯಾರೆಕ್ಟ್ರಿಗೂ ಅಥವಾ ಈ ಕಡೆ ಪರತಿ ಅನ್ನುವಂಥ ಕ್ಯಾರೆಕ್ಟ್ರಿಗೂ ಇಬ್ಬರು ಕ್ಯಾರೆಕ್ಟರ್, ಒಬ್ಬಳು ಸಾಕು ತಾಯಿ, ಒಬ್ಬಳು ಹೆತ್ತ ತಾಯಿ, ಇದರ ಮಧ್ಯದಲ್ಲಿ ಆ ತೊದಲಾಟ. ಆ ಮಗನಿಗೆ ಇಬ್ಬರು ಗೊತ್ತಿರಲ್ಲ, ಸಾಕು ತಾಯಿನೇ ಅವಳು ಅವನು ತನ್ನ ತಾಯಿ ಅಂತ ತಿಳ್ಕೊಡ್ತಾಳೆ. ಮತ್ತು ಹೆತ್ತ ತಾಯಿಗೆ ಮಗ ಕಣ್ಣ ಎದುರು ಇದ್ದಾನೆ ಅಂತ ಗೊತ್ತಿಲ್ಲ, ಮಗನೇ ತನ್ನ ತಾಯಿ ಇದ್ದಾಳೆ ಅಂತ ಗೊತ್ತಿಲ್ಲ. ದೈವದಲ್ಲೇ ನಿಂತ್ಕೊಂಡು ದೈವದ ಹತ್ರ ಹೋಗಿ ಮಗನ ಹತ್ರ ಕೇಳ್ತಾಳೆ, ನನ್ನ ಮಗನ ಹುಡುಕೊಡು ಅನ್ನುವಂಥದ್ದು. ನನಗೆ ಎರಡು ಚಾಲೆಂಜ್ ಆಗಿತ್ತು. ಒಂದು ತುಳುನಾಡಿನ ಕಲ್ತ ಜೊತೆಗೆ ದೈವದ ಬಾಯಲ್ಲಿ ಒಳ್ಳೆ ಮಾತನ್ನು ಹೇಳಬೇಕಾಗತ್ತೆ, ಅದೊಂದು. ಮತ್ತು ತಾಯಿಗೂ ಅದರ ಇದು ಸಿಗಬೇಕಾಗತ್ತೆ, ಈಗ ಇದನ್ನು ಮಾಡಬೇಕಾಯ್ತು. ಮತ್ತು ಈ ಥರ ಆದಾಗ ಏನು ಮಾಡುತ್ತೆ ಸಮಾಜ ಅನ್ನೋದನ್ನು ತೋರಿಸ್ಕೊಳ್ಬೇಕಾಯಿತು. ಜಾತಿ ಜಾತಿಯನ್ನು ಗೊಂದಲದ ಮಧ್ಯದಲ್ಲಿ ಈ ಥರ ಆದಾಗ ಏನಾಗ್ತದೆ? ಇವತ್ತಿಗೂ ಸಿನಿಮಾ ಮದೀಪ್ ನೋಡ್ತಿದ್ದವರು ಎಲ್ಲರೂ ಮುಸ್ಲಿಮ್ಸ್ಗೆ ಆ ಮಗು ಸಿಕ್ಕಿದ್ರೆ ಸಾಕಾಗ್ತಿತ್ತು, ಮುಸ್ಲಿಮ್ ಸಿಗಬೇಕಾಗಿತ್ತು ಸಿಗಬೇಕಾಗಿತ್ತು. ಈ ತೊದಲಾಟದಲ್ಲಿ ಮಧ್ಯದಲ್ಲಿದ್ದರು, ಅಲ್ಲಿ ಜಾತಿ ಅಂತ ಬರ್ತಿರಲಿಲ್ಲ, ಆ ತಾಯಿಗೆ ಸಿಗಲಿ ಮಗು, ಈ ಇಂಟ್ರೆಸ್ಟ್ ಮೇಲೆ ಇತ್ತ. ಸಾಕು ತಾಯಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ತಾಯಿ ಕಳ್ಕೊಂಡಿದ್ದಾಳೆ ಒಂದು ಮಗು, ಸಿಗುತ್ತೆ ಅನ್ನುವಂಥದ್ದು. ಮತ್ತೆ ಸಾಕು ತಾಯಿಗೆ ದೊಡ್ಡ ಗೊಂದಲ ಆಗಿತ್ತು, ಯಾಕಂತಂದ್ರೆ ತಾಯಿ ಹತ್ರ ಹೆತ್ತ ತಾಯಿ ಹತ್ರ ಹೋಗಿ ಅವಳು ಹೇಳ್ತಾಳೆ ಇದು ನನಗೆ ಸಿಕ್ಕಿರುವ ತಾಯಿ ಮಗು ಅಂತ. ಅವಳಿಗೆ ಗೊತ್ತಾಗಿದೆ ಅಂತ ಅಂದಾಗ ಇನ್ನೂ ತೊದಲಾಟ ಜಾಸ್ತಿ ಆಗ್ಬಿಡುತ್ತೆ ಅವಳಿಗೆ, ಅದು ದೊಡ್ಡ ಇದಾಗಿದೆ. ಎಸ್, ನಮ್ಮ ನಿರ್ಮಾಪಕರು ಬಹಳ ಸಿಂಪಲ್ ಆಗಿದ್ದೀರಿ, ಬಹಳ ಖುಷಿಯಾಯಿತು ನಮಗೆ ನೋಡಿ. ಆದರೆ ಒಂದು ನನಗೆ ಈಗ ನಿಮ್ಮ ಈ ಒಂದು ಮೊದಲ ಒಂದು ಇನ್ವೆಸ್ಟ್ಮೆಂಟ್, ಅದು ಲಾಭ ನಷ್ಟ ಅನ್ನೋದಕ್ಕಿಂತಲೂ ಕೂಡ ಒಂದು ಖುಷಿ ಕೊಟ್ಟಿದೆ ನಿಮಗೆ. ನಾವು ಒಂದು ನ್ಯಾಷನಲ್ ಅವಾರ್ಡ್ ಫಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಡಾಕ್ಯುಮೆಂಟರಿ ಫಿಲ್ಮಿಗೆ ಒಂದು ಖುಷಿ ಕೊಟ್ಟಿದೆ, ಒಳ್ಳೆಯ ನಿರ್ದೇಶಕರು ನಿಮಗೆ ಸಿಕ್ಕಿದ್ದಾರೆ, ಒಳ್ಳೆಯ ಕಲಾವಿದರು ಸಿಕ್ಕಿದ್ದಾರೆ ಅನ್ನುವಂಥದ್ದು. ಇದು ನಿಮಗೆ ಏನು ಯಾವ ರೀತಿ ಸ್ಫೂರ್ತಿ ಕೊಡ್ತಾ ಇದೆ? ಮುಂದೆಗೆ ನೀವು ಬೇರೆ ಬೇರೆ ಸಿನಿಮಾಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ, ಅಥವಾ ಇದು ಯಾವ ರೀತಿಯ ಸಿನಿಮಾಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ? ನಿಮ್ಮ ಕಾನ್ಸೆಪ್ಟ್ ಏನಿದೆ? ತುಂಬ ಅದ್ಭುತವಾದ ಒಂದು ಅನುಭವ, ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಇದೊಂದು ತುಳುನಾಡಿಗೆ ಸಂದ ಗೌರವ ಆಯಿತು, ನಮ್ಮ ಸಂಸ್ಕೃತಿಗೆ ಸಂದ ಗೌರವ. ಮತ್ತು ಇದೊಂದು ಬೆಳ್ತಂಗಡಿಯಲ್ಲಿ 60ರ ದಶಕದಲ್ಲಿ ನಡೆದಂಥ ನಿಜ ಘಟನೆ ಇದು ಸ್ಟೋರಿ. ನಾವು ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೋದಾಗ ಈ ವಿಚಾರದ ಮೇಲೆ ಅವರಲ್ಲಿ 6 ಇನ್ಸಿಡೆಂಟ್ ಈ ಥರದ್ದು ಬಂದಿದೆ ಅಂತೆ, 6 ಇನ್ಸಿಡೆಂಟ್ ಈ ಥರದ್ದೇ ಅವರಿಗೆ ಹೇಳುವಾಗ ಅವರು ವಿಡಿಯೋ ಬಿಟ್ಕೊಟ್ರು. ಖುಷಿ ಆಯ್ತು ಅವರಿಗೆ, ಇನ್ನೊಮ್ಮೆ ಅವರನ್ನು ಮೀಟ್ ಮಾಡಬೇಕು, ಹೀಗೆ ಪ್ರಶಸ್ತಿ ಬಂದಿದೆ ಅಂತ ತಿಳಿಸ್ಬೇಕು, ಅವರ ಆಶೀರ್ವಾದ ತಗೊಳ್ಬೇಕು. ಪ್ರಥಮವಾಗಿ ಅವರ ಆಶೀರ್ವಾದ ತುಂಬ ಒಳ್ಳೆದಿತ್ತು. ಯಾವಾಗ ನಿಮಗೆ ಇದು ಪ್ರಶಸ್ತಿ ಪ್ರದಾನ ಆಗುತ್ತೆ? ಇದು ಸ್ಟೇಟ್ ಅವಾರ್ಡ್ 24ಕ್ಕೆ ಏಪ್ರಿಲ್, ಹೌದು, ನ್ಯಾಷನಲ್ ಅವಾರ್ಡ್ 3ನೇ ತಾರೀಕು. ಏನೆಲ್ಲ ಇರುತ್ತೆ ಪ್ರಶಸ್ತಿಯಲ್ಲಿ? ಅದರಲ್ಲಿ ರಾಷ್ಟ್ರ ಪ್ರಶಸ್ತಿಯಲ್ಲಿ ರಜತ ಕಮಲ ಮೆಡಲ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಮತ್ತೆ ಅಮೌಂಟ್ ಇರುತ್ತೆ ಅದರದ್ದು ಪ್ರಶಸ್ತಿ ಮೊತ್ತ. ಅದರಲ್ಲಿ ಸರ್ ಪ್ರಶಸ್ತಿ ಮೊತ್ತ ರಜತ ಕಮಲ ಮೆಡಲ್. ಟೋಟಲ್ ಎಷ್ಟು ಡ್ಯೂರೇಷನ್ ಸರ್? 1.25 ಗಂಟೆ ಇರುವಂಥ ಸಿನಿಮಾ. ಮತ್ತು ನಾನು ಮಾಡುವಾಗಲೇ 1.25ಕ್ಕೆ ತಂದು ನಿಲ್ಲಿಸ್ಬೇಕು ಅನ್ನೋ ಥರ ಇದೆ. ಯಾಕಂದರೆ ನಾನು ಸಿನಿಮಾ ಮಾಡಬೇಕಾದ್ರೆ ಜನ ಬೇರೆ ಗಮನ ಎಲ್ಲೂ ಹೋಗಬಾರ್ದು, ಆ ಕ್ಯೂರಿಯಾಸಿಟಿನ ಇಟ್ಕೊಂಡು ಹೋಗಬೇಕು, ಮತ್ತು ಬೇಗ ಮುಗಿಬೇಕು ಸಿನಿಮಾ. ಅದು ಜಾಸ್ತಿ ಹೊತ್ತು ನಿಮಗೆ ಟಾಕೀಸ್ನಲ್ಲಿ ಅದನ್ನು ಬಿಡುಗಡೆ ಮಾಡುವುದಾದ್ರೆ, ಹೌದು, ನಿಮಗೆ ಸಾಮಾನ್ಯ ಎಲ್ಲ ಸಿನಿಮಾಗಳು 2.5 ಗಂಟೆ ಇರುತ್ತೆ. ಹೌದು 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 ಹೌದು. ಸೊ ನಿಮಗೆ ಈ 1.25ನ್ನು ಹೇಗೆ ಶೆಡ್ಯೂಲ್ ಮಾಡ್ತೀರಿ ನೀವು? ಇಲ್ಲ, 1.25 ಏನಾಗುತ್ತೆ ನಮಗೆ ಜನಗಳಿಗೆ ಏನಾಗಿದೆ, ಅವರು ತನ್ನ ಎಲ್ಲ ತಲೆನೋವುಗಳನ್ನು ಬಿಟ್ಟು ನಾವು ಫ್ರೀಯಾಗಿ ಮೆಂಟಲಿ ಫ್ರೀ ಆಗಬೇಕೆಂಬ ಕಾರಣವಸ್ತು ಥಿಯೇಟ್ರ್ ಬಂದಿರ್ತಾರೆ. ಆದಷ್ಟು ಬೇಗ ಅವರಿಗೆ ಆ ಫ್ರೀನ ಕೊಟ್ಟ ಒಳಗೆ ತಲೆನೋವು ಜೊತೆ ಇಲ್ಲಿ ಬಂದು ಇಲ್ಲೂ ನಾವು ಅವರಿಗೆ ಊರಾಗಲ ಇದು ಮಾಡ್ಕೊಂಡಿದ್ರೆ ಯಾರು ಅದನ್ನು ಇದು ಮಾಡಿ ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನುವಂಥದ್ದು. ಮತ್ತು ಬೇಗ ಮುಗಿಬೇಕು, ಮತ್ತು ಕ್ಯೂರಿಯಾಸಿಟಿ ಇರಬೇಕು, ಹೋಗುವಾಗ ನೆನಪಿರಬೇಕು ಅವರಿಗೆ. ಈಗ ನಿಮ್ಮ ಜೊತೆಗೆ ಕೆಲಸ ಮಾಡಿದವರು ಬ್ಯಾಕ್ ಸ್ಟೇಜ್ನಲ್ಲಿ ಯಾರ್ಯಾರು? ಅದೇ ಹೇಳಿದೆ, ತುಂಬ ನಾನು ಅದನ್ನು ಅವಾಗಲೇ ನಿಮಗೆ ಹೇಳಿದೆ, ಎಡಿಟರ್ ಶ್ರೀಕಾಂತ್ ಅನ್ನುವಂಥದ್ದು, ಉಗ್ರಂ ಎಡಿಟರ್, ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ತುಳು ಭಾಷೆ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ಹತ್ರ ದಿನನಿತ್ಯ ಕೇಳಿಕೊಂಡು ಭಾಷೆನ ತಿಳ್ಕೊಂಡು ಮಾಡೋರು. ಮತ್ತು ಅವ್ರಿಗೆ ನಾನು ತಮಾಷೆನೇ ಮಾಡ್ತಿದ್ದೆ, ನೀವೊಂಥರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಂಗೆ ಅಂತ. ಯಾಕಂದರೆ ಎಲ್ಲ ಕೆಲಸನ ಅವರೇ ನಿಂತ್ಕೊಂಡು ಮಾಡೋರು. ಅದಾದ ನಂತರ ನನಗೆ ಕ್ಯಾಮರಾಮ್ಯಾನ್ ಗಣೇಶ್ ಹೆಗ್ಡೆ, ನನ್ನ ಜೊತೆ ಸೀರಿಯಲಲ್ಲಿ ರಾಧಾ ಕಲ್ಯಾಣ ಮಾಡಿದರು, ಅದ್ಭುತವಾದ ಕ್ಯಾಮರಾ ವರ್ಕ್ ಅವ್ರದ್ದು. ಅವರ ನಂತರ ಒಂದು 14 ವರ್ಷದಿಂದ ಜರ್ನಿಯಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಿದ್ರು, ಇದರಲ್ಲಿ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ.
ಆ ನಂತರ ವೀಮನ್ ಅವರು ಸರ್ ಅವರು, ಆಮೇಲೆ ನಮ್ಮ ಜೋಗಿ ಸರ್ ರೈಟ್ರು ಅವರು, ಆ ನಂತರ ಅದನ್ನು ಕನ್ನಡಕ್ಕೆ ಇದೆ ತುಳುಗೆ ತರ್ಜಮೆ ಮಾಡಿರುವಂಥವರು ನಮ್ಮ ಚಂದ್ರನಾಥ್ ಸುವರ್ಣಿ. ಹೌದು ಹೌದು ಹೌದು, ಚಂದ್ರನಾಥ್ ಭಜಗೋಳಿ ಅಂತೇಳಿ ಅವರು ಅದ್ಭುತವಾಗಿ ಇದು ಮಾಡಿದ್ದಾರೆ. ಒಂದು ಕಡೆ ಡಯಲಾಗ್ ಇದೆ, ಸಾಕು ತಾಯಿ ಹೇಳುವಂಥದ್ದು ಮುಸ್ಲಿಮ್ಸಿಗೆ, ನನ್ನ ಎದೆಹಾಲನ್ನು ನಾನು ಎದೆಹಾಲು ಕೊಡದಿರ್ಬೋದು ಆದರೆ ನೀರು ಹಾಲು ಕೊಟ್ಕೊಂಡು ನಾನು ಸಾಕಿದ್ದೀನಿ. ಅದ್ಭುತವಾದ ಇದು. ಆಮೇಲೆ ಇನ್ನೊಂದು ಕಡೆ ಹೇಳಿರೋರು, ಜಾತಿಯ ಅಡ್ಡ ಬಂದಾಗ ಬೆಳ್ತಂಗಡಿಯಲ್ಲ ಕಾಜೂರು ದರ್ಗಾ, ಕಾರ್ಕಳದ ಹತ್ತೂರು ಚರ್ಚಿ, ಮುಸ್ಲಿಮ್ಸ್ ಕಟ್ಟಿರುವಂಥ ಬಪ್ಪನಾಡು ಕ್ಷೇತ್ರ, ಇಲ್ಲಿ ಎಲ್ಲ ಜಾತಿಯವರು ಹೋಗ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಜಾತಿ ನೀನು ಮಾಡಿದ್ದು ಅನ್ನುವಂಥದ್ದು ಅದ್ಭುತವಾದ ಘಟನೆ. ಇದು ಡೈಲಾಗ್ಗಳನ್ನು ಬರೆದಿದ್ದಾರೆ. ಮೇಜರ್ ಆಗಿ ಎಲ್ಲ ಕಡೆ ಆ ಟೆಕ್ನಿಷಿಯನ್ಗಳ ಮತ್ತು ಆರ್ಟಿಸ್ಟ್ಗಳ ಬೆಂಬಲದಿಂದ ಮದಿಪು ಚಿತ್ರ ಅದ್ಭುತವಾಗಿ ಬಂತು. ಇದು ಖುಷಿ ಕೊಡ್ತಾ ಇದೆ. ಓಕೆ, ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ನನಗೆ ಇನ್ನೊಂದು ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನಿಮಗೆ ಇಡೀ ಏನು ನಿಮ್ಮ ಪಾತ್ರದಲ್ಲಿ ಬಹಳ ಇಷ್ಟವಾದ ಒಂದು ಡೈಲಾಗ್ ಯಾವುದಿದ್ರೆ ಒಂದು ಹೇಳ್ಬೋದಾ ಅಂತ? ಎಲ್ಲ ಡೈಲಾಗ್ಗಳು ಕೂಡ ಇಷ್ಟ ಆಗಿದೆ, ಯಾಕೆಂದ್ರೆ ಅಂತ ಅದ್ಭುತ ಡೈಲಾಗ್ಗಳನ್ನು ಕೊಟ್ಟ ನಿರ್ದೇಶಕರನ್ನು ಮತ್ತು ಅವಕಾಶ ಕೊಟ್ಟ ನಿರ್ಮಾಪಕರನ್ನು ಯಾವತ್ತು ಮರೀಲಿಕ್ಕೆ. ಎಲ್ಲ ಡೈಲಾಗ್ಗಳು ಕೂಡ ನಾವು ಇಷ್ಟಪಟ್ಟು ಮಾತಾಡಿದ್ದೇವೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆದ ಡೈಲಾಗ್ ಅಂತೇಳಿದರೆ, ಕೋಲ ಕಟ್ಟನಾಗ ಬೊಂಡೆ ಕೆತ್ತು 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 ಕೊರ್ಪಾರು ಬೊಡ್ಚಿ ಬಂಡಲ ಇತ್ತೆ ಒಂಜಿ ಕುತ್ಪೆ ಕಲ್ಲಿಗೆಂಡ ಕೊರ್ಪುಜಾರತ ಅಂತ ಹೇಳುವ ಆ ಡೈಲಾಗ್ ಇದೆಯಲ್ಲ. ಅಂದರೆ ಕೋಲ ಕಟ್ಟುವಾಗ ನಮಗೆ ರಾಜ ಮರ್ಯಾದೆ, ಏನ್ ಬೇಕಾದ್ರೂ ನಾವು ಕೊಡ್ತೇವೆ, ಆ ಕೋಲ ಕಟ್ಟುವವನಿಗೆ ನಮಸ್ಕಾರನು ಮಾಡ್ತೇವೆ. ಅಂದ್ರೆ ನಾವು ಅವರನ್ನ ಏನ್ ಮಾಡ್ತೇವೆ, ಸಮಾಜದಿಂದ ದೂರ ಇಟ್ಟುಕೊಂಡ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವ್ರಿಗೆ ನಾವು ಕೈ ಮುಗಿತೀವಿ, ಅವನಿಗೆ ಬೇಡ ಬೇಡ ಅಂದ್ರೆ ಎಳ್ಳೀರನ್ನ ಕಡಿದುಕೊಡ್ತೀವಿ. ಅದೇ ಅವನ ಕಷ್ಟದಲ್ಲಿದ್ದಾಗ ಯಾರು ಕೂಡ ಅದಕ್ಕೆ ಸಹಾಯ ಮಾಡಲ್ಲ ಅನ್ನುವ ನನಗೆ ಅನ್ಸಿದ್ದು. 365 ದಿನದಲ್ಲಿ ಒಂದು ದಿನ ಮಾತ್ರ ಅವರಿಗೆ ನಾವು ಕೇಳಿದೆಲ್ಲ ಕೊಡ್ತೇವೆ. 364 ದಿನ ಇದೆಯಲ್ಲ, ಅವರು ಹಸಿದಿರ್ತಾರೆ ನೋಡಿ, ಹಸಿದಿರ್ತಾರೆ, ಯಾರು ಇಲ್ಲ. ಅವರು ನಮ್ಮ ಹತ್ರ ಬಂದು ಭಿಕ್ಷೆ ಬೇಡದಾಗೆ ಕೇಳಿದ್ರು ನಾವು ಕೊಡೋದಿಲ್ಲ. ಆ ಒಂದು ನೋವು ಇದೆಯಲ್ಲ, ಆ ಒಂದು ಮಾತಲ್ಲಿ ನನಗೆ ಕಂಡಿದ್ರಿಂದ ಬಹಳ ಖುಷಿ ಕೊಟ್ಟ ಡೈಲಾಗ್. ಮತ್ತೆ ಆ ಚಲನಚಿತ್ರ ನೋಡಿದ ನನ್ನ ಸ್ಟೂಡೆಂಟ್ಸ್ ಎಲ್ಲ ನೆಕ್ಸ್ಟ್ ನನ್ನ ಕ್ಲಾಸಿಗೆ ಹೋದಾಗ ಬಹಳ ಆಶ್ಚರ್ಯ ಆಯಿತು ನನಗೆ. ಒಂಜಿ ಕುತ್ಪೆ ಕಲಿ ಕೊರ್ಪು ಜರತ ಹೇಳ್ತಾರೆ ನೋಡಿ, ಇಡೀ ಫಿಲ್ಮ್ ಅಲ್ಲಿ ನೆನಪಿಟ್ಟ. ಈಗ ನಿರ್ದೇಶಕರು ತಾವು ಕೊನೆಯದಾಗಿ ತಮ್ಮ ಅಭಿಪ್ರಾಯ ಇಡೀ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ತಾವೇನು ಹೇಳಕ್ಕೆ ಇಷ್ಟ? ವೀಕ್ಷಕರಿಗೆ ಹೇಳುವಂತ ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕಂದ್ರೆ ಇನ್ನು ಈಗ ತನ್ನ ಹೆಜ್ಜೆ ಇಡ್ತಾ ಇದ್ದೀನಿ. ಆದ್ರೆ ಒಂದಂತ ಹೇಳ್ತೀನಿ, ತುಳು ಇಂಡಸ್ಟ್ರಿ ಅನ್ನುವಂಥ ಚಿಕ್ಕ ಇಂಡಸ್ಟ್ರಿ, ಆ ಒಂದು ಕಾರಣ ನಾವೆಲ್ಲ ಎಂತೆಂಥ ಸಿನಿಮಾಗಳನ್ನು ನೋಡ್ತೀವಿ ಇಲ್ಲಿ, ಆ ಥರ ಸಿನಿಮಾಕ್ಕೆ ನಾವು ಧೈರ್ಯ ಮಾಡಿ ಹೋಗಬೇಕು ಅಂತಂದರೆ ನಮ್ಮ ವೀಕ್ಷಕರು ಥಿಯೇಟ್ರಿಗೆ ಬರಬೇಕು, ಎಲ್ಲ ಸಿನಿಮಾಗಳನ್ನು ನೋಡಬೇಕು. ಅದರಲ್ಲಿ ನಾವು ತಪ್ಪು ಮಾಡ್ತೀವೋ ಸರಿ ಮಾಡ್ತೀವಿ ಅವ್ರು ಎದ್ದು ನಿಂತ್ಕೊಂಡು ನಮಗೆ ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬರು ಒಳ್ಳೇದು ಮಾಡಬೇಕು ಅಂದ್ಕೊಂಡು ಬಂದಿರ್ತೀವಿ. ನಮಗೆ ಗೊತ್ತಿರೋದ ಕೆಲವೊಂದು ಕಡೆ ನಾವು ಗೊತ್ತೇ ತಪ್ಪು ಮಾಡಿರ್ತೀವಿ ಸಹಜ, ಎಲ್ಲ ನಿರ್ದೇಶಕರು ಮಾಡಿರ್ತೀವಿ. ಅದನ್ನು ಅವ್ರು ನಿಂತ್ಕೊಂಡು ಹೇಳಬೇಕು, ಆಗ ಇನ್ನೂ ದೊಡ್ಡ ಇದಾಗುತ್ತೆ ಅನ್ನುವಂಥದ್ದು. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವೇನು ಮದಿಪು ಅನ್ನುವಂತಹ ಒಂದು ತುಳು ಕಲಾತ್ಮಕ ಚಿತ್ರದ ಬಗ್ಗೆ ಒಂದು ಮುಕ್ಕಾಲು ಗಂಟೆ ನಿರಂತರವಾಗಿ ಒಂದು ಆಕರ್ಷಕವಾಗಿ ಆಕರ್ಷಣೀಯವಾಗಿ ವೀಕ್ಷಕರನ್ನು ಗೆಲ್ಲುವಂಥ ಮನಗೆಲ್ಲುವಂತಹ ಒಂದು ಸಿನಿಮಾ ಇವತ್ತೇನು ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಏಕಕಾಲಕ್ಕೆ ಪಡ್ಕೊಂಡಿದೆ. ಆ ಚಿತ್ರದ ಬಗ್ಗೆ ಸಾಕಷ್ಟು ನಮ್ಮ ನಿರ್ದೇಶಕರು, ನಿರ್ಮಾಪಕರು ಮತ್ತು ಮುಖ್ಯ ನಾಯಕಿ ನಾಯಕನ ತಾಯಿಯ ಪಾತ್ರ ಸಾಕು ತಾಯಿಯ ಪಾತ್ರದಲ್ಲಿ ನಟಿಸಿದಂತಹ ಸುಜಾತ ಶೆಟ್ಟಿಯವರು, ಆಮೇಲೆ ನಿರ್ಮಾಪಕರಾಗಿರ್ತಕ್ಕಂಥ ಸಂದೀಪ್ ಅವರು, ನಿರ್ದೇಶಕರಾಗಿರ್ತಕ್ಕಂಥ ಚೇತನ್ ಮುಂಡಾಡಿ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಖಂಡಿತವಾಗಿ ಇದೊಂದು ಉತ್ತಮ ಚಲನಚಿತ್ರ ತುಳು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಕಲಾತ್ಮಕ ಚಿತ್ರವಾಗಿ ಹೊರಬಂದಿದೆ ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯ. ಈಗಾಗಲೇ ಒಂದು ಸಲ ಬಿಡುಗಡೆ ಆಗಿದೆ, ಅದಾದ ಮೇಲೆ ಈಗ ರಾಷ್ಟ್ರ ಪ್ರಶಸ್ತಿ ಬಂದ ಮೇಲೆ ಮತ್ತೊಮ್ಮೆ ಬಿಡುಗಡೆ ಮಾಡ್ತಾರೆ. ದಯವಿಟ್ಟು ತಮ್ಮಲ್ಲಿ ವಿನಂತಿಸೋದಷ್ಟೇ, ಒಂದು ಕಲಾತ್ಮಕವಾದಂತಹ ಒಂದು ಚಿತ್ರವನ್ನು ಸಮಯದ ಮಿತಿಯನ್ನು ಮಾಡಿಕೊಂಡು ನೀವು 1.75 ಗಂಟೆ ಟಾಕೀಸ್ನಲ್ಲಿ ಹೋಗಿ ನೋಡಿ, ಒಂದು ಎಂಜಾಯ್ ಮಾಡಿ, ಮತ್ತು ಅಂತಹ ಒಂದು ಕಲಾವಿದರಿಗೆ ಅಂತಹ ಒಂದು ಸಂಸ್ಕೃತಿಗೆ ತಮ್ಮ ಬೆಂಬಲವನ್ನು ಪ್ರಾಮಾಣಿಕವಾಗಿ ಕೊಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ವೀಕ್ಷಕರೇ. ಇಷ್ಟು ಹೇಳ್ತಾ ಇವತ್ತಿನ ಈ ಚರ್ಚೆಯಲ್ಲಿ ಆಗಮಿಸಿದಂತಹ ನಿರ್ದೇಶಕರಾದಂಥ ಚೇತನ್, ನಿರ್ಮಾಪಕರಾದಂಥ ಸಂದೀಪ್ ಹಾಗೂ ನಟಿಯಾಗಿರುವಂತಹ ಸುಜಾತ ಶೆಟ್ಟಿಯವರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಚರ್ಚೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.